प्रिय विद्यार्थिगळे ऐच्छिक कन्नड तरगतिगे एल्लरिगू आत्मीय स्वागत। इंदिन तरगतियल्ली नावु नम्म पठ्यद ऐदने घटकवादंतह गद्य चंदनदल्ली कोट्टिरुवंतह कोनेय पाठवाद कन्नड भाषे मत्तु साहित्य एंब पाठवन्नु नोडोण। कन्नड भाषेयन्नु नावु ಬಳಸುತ್ತೇವೆ ಮಾತಾಡುತ್ತೇವೆ ಹಾಗೆ ಕನ್ನಡ ಸಾಹಿತ್ಯವನ್ನು ನಾವು ಓದುತ್ತೇವೆ ಹಾಗಿರುವಾಗ ಈ ಭಾಷೆ ಹಾಗೂ ಸಾಹಿತ್ಯ ಹೇಗೆ ಬೆಳೆದು ಬಂತು ಯಾವ ಕಾಲದಿಂದ ಬೆಳೆದು ಬಂತು ಎಂಬುದರ ಬಗ್ಗೆ ಒಂದು ಚಿಕ್ಕ ಪರಿಚಯ ಇದರಲ್ಲಿ ಇರುವಂತದ್ದು ಹಾಗಿರುವಾಗ ಆ ಎಲ್ಲ ವಿಷಯಗಳನ್ನು ಒಳಗೊಂಡಂತ ಪರಿಚಯ ಅದನ್ನು ನಾವು ಈಗ ನೋಡೋಣ ಆ ಭಾಗವನ್ನು ಗಮನಿಸಿ ಈಗ ಮೊದಲಿಗೆ ಶೀರ್ಷಿಕೆ ಕೊಟ್ಟಿದ್ದಾರೆ ಭಾಷೆ ಎಂಬುದಾಗಿ ಭಾಷೆ ಮಾನವನಿಗೆ ಅವನ ಉಸಿರಿನಷ್ಟೇ ಅನಿವಾರ್ಯ ಭಾಷೆ ಎಂಬುದು ಎಷ್ಟು ಅಗತ್ಯ ಎಷ್ಟು ಅನಿವಾರ್ಯ ಅಂತ ಹೇಳ್ತಾರೆ ಉಸಿರಿನಷ್ಟೇ ಅನಿವಾರ್ಯ ನಮಗೆ ಉಸಿರು ನಿಂತ್ರೆ ಉಸಿರು ಇಲ್ಲ ಅಂದ್ರೆ ಏನಾಗ್ತಿತ್ತು ಅಲ್ಲ ನಾವೇ ಇಲ್ಲ ಹಾಗೆ ಈಗ ಭಾಷೆ ಮಹತ್ವ ಇದೆ ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿರುತ್ತಿತ್ತು ಅಂಧಕಾರದಲ್ಲಿಯೇ ತೊಳಲುತ್ತಿತ್ತು ಎಂದಿದ್ದಾನೆ ಮಹಾಕವಿ ದಂಡಿ ಮಹಾಕವಿಯಾದಂತ ದಂಡಿ ದಂಡಿ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಸಿದ್ಧ ಕವಿ ಹಾಗೂ ಲಾಕ್ಷಣಿಕ ಕ್ರಿಸ್ತಶಕ ಸುಮಾರು 7ನೇ ಶತಮಾನದಲ್ಲಿ ಇದ್ದವನು ಅವನು ಬರೆದಂತ ಕಾವ್ಯ ಅಲಂಕಾರ ಗ್ರಂಥ ಕಾವ್ಯಾದರ್ಶ ಎಂಬಂತ ಅಲಂಕಾರ ಗ್ರಂಥವನ್ನು ಬರೆದವನು ಹಾಗೆ ಮೂರು ಪ್ರಸಿದ್ಧವಾದ ಪ್ರಬಂಧಗಳನ್ನು ಕೂಡ ಬರೆದಿದ್ದಾನೆ ಹಾಗೆ ಆ ಕವಿ ದಂಡಿಯೇ ಹೇಳಿದಾನಂತೆ ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಆಗ ಮಾತೆಂಬುದಕ್ಕೆ ಮಾತಿಗೆ ಮಾತನ್ನು ಜ್ಯೋತಿ ಅಂತ ಹೇಳಿಕೊಂಡಿದ್ದಾನೆ ಅಂದ್ರೆ ಬೆಳಕು ಅಂತ ಹೇಳಿದ್ದಾನೆ ಹಾಗೆ ಮಾತೆಂಬ ಜ್ಯೋತಿ ಬೆಳಕು ಬೆಳಗದಿದ್ದರೆ ಅದು ನಾವು ಅದನ್ನು ಅದು ನಮಗೆ ಇಲ್ಲ ಅಂತ ಆಗಿದ್ರೆ ನಾವು ಅದನ್ನು ಬಳಸದೇ ಇದ್ರೆ ಆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿರ್ತಿತ್ತು ಅಂತ ಒಂದು ಭಾಷೆ ಎಂಬುದು ನಮ್ಗೆ ಇಲ್ಲದಿದ್ರೆ ಲೋಕವೇ ಕತ್ತಲೆಯಲ್ಲೇ ತುಂಬಿರುತ್ತಂತೆ ಅಷ್ಟು ಅಂಧಕಾರದಲ್ಲಿ ಇರ್ತಿದ್ದೆವು ಅಂತ ಅಂಧಕಾರದಲ್ಲಿ ತೊಳಲುತ್ತಿತ್ತು ಹಾಗೆ ನಾವು ಕತ್ತಲೆಯಲ್ಲೇ ಇರ್ತಿದ್ದೆವು ಯಾಕಂದ್ರೆ ಯಾವುದೇ ಬೆಳವಣಿಗೆ ಆಗ್ತಿರ್ಲಿಲ್ಲ ಬದಲಾವಣೆ ಆಗ್ತಿರ್ಲಿಲ್ಲ ಹಾಗಿರುವಾಗ ಅರ್ಥ ಆಗ್ತದೆ ನಮಗೆಲ್ಲ ಮಾತೆಷ್ಟು ಪ್ರಯೋಜನದಾಯಕ ಅಂತ ನಮಗೆಷ್ಟು ಅಗತ್ಯ ಅಂತ ಗೊತ್ತಾಗ್ತದೆ ಅದಿಲ್ಲ ಅಂದ್ರೆ ನಾವೀಗ ಕಾಣುವಂತದ್ದೆಲ್ಲ ಇರ್ತಿರ್ಲಿಲ್ಲ ಎಂಬುದಾಗಿ ಹೇಳಿದನು ದಂಡಿ ಹಾಗಿರುವಾಗ ಭಾಷೆ ಎಂಬುದು ಧ್ವನಿ ಸಂಕೇತಗಳ ವ್ಯವಸ್ಥೆಯಾಗಿದೆ ಏನಿದು ಭಾಷೆ ಅಂದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಅಲ್ಲ ಧ್ವನಿ ಸಂಕೇತಗಳ ವ್ಯವಸ್ಥೆ ಆಗ ಅಲ್ಲಿರುವಂತ ಧ್ವನಿ ಹಲವು ಧ್ವನಿಗಳು ಸೇರಿ ಭಾಷೆ ಆಗುವಂತದ್ದು ನಿಮ್ಗೆ ಗೊತ್ತಿರುವಂತದ್ದೇ ಅಲ್ವಾ ಹಾಗೆ ನಮ್ಮಿಂದ ಹೇಗೆ ಧ್ವನಿ ಬರ್ತದೆ ಅದೇ ಕೊನೆಗೆ ಭಾಷೆಯ ರೂಪದಲ್ಲಿ ಪೂರ್ತಿ ಆಗುವಂತದ್ದು ಭಾಷೆಯಲ್ಲಿ ಧ್ವನಿ ಶಬ್ದ ಅರ್ಥ ವಾಕ್ಯ ಮುಂತಾದವು ವ್ಯವಸ್ಥಿತ ರೂಪದಲ್ಲಿ ಒಳಗೊಂಡಿರುತ್ತದೆ ಹಾಗೆ ಧ್ವನಿ ಆರಂಭದಲ್ಲಿ ಧ್ವನಿ ನಮ್ಮಿಂದ ಬರುವಂತದ್ದು ಆ ಧ್ವನಿಯ ಕೊನೆಗೆ ನಾವು ಶಬ್ದವಾಗಿ ಬಳಸುವಂತದ್ದು ಆ ಶಬ್ದಕ್ಕೆ ಅರ್ಥವನ್ನು ಕೊಡುವಂತದ್ದು ಕೊನೆಗೆ ಅದು ವಾಕ್ಯವಾಗುವಂಥದ್ದು ಮುಂದೆ ಆ ವಾಕ್ಯವನ್ನು ನಾವು ವ್ಯವಸ್ಥಿತ ರೂಪದಲ್ಲಿ ಬಳಸುವಂತದ್ದು ಗೊತ್ತಾಗ್ತದೆ ನಮ್ಗೆ ಅಲ್ವಾ ಅಲ್ಲಿಂದ ಆರಂಭವಾಗಿ ಧ್ವನಿಯಿಂದ ಆರಂಭವಾಗಿ ನಮ್ಮ ಬಾಯಿಯಿಂದ ಧ್ವನಿ ಬರ್ತದೆ ಅಲ್ಲಿಂದ ಅದನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಕೊಂಡು ಹೋಗಿ ಕೊನೆಗೆ ವ್ಯವಸ್ಥಿತವಾದ ಭಾಷೆಯಾಗಿ ಬಳಸ್ತೇವೆ ಸರಳವಾಗಿ ಹೇಳಿದ್ರೆ ಅರ್ಥ ಆಯ್ತು ಎಂದು ಭಾವಿಸ್ತೇನೆ ಅಲ್ವಾ ಹಾಗಿರುವಾಗ ಪ್ರತಿಯೊಂದು ಭಾಷೆಗೆ ತನ್ನದೇ ಆದ ವ್ಯವಸ್ಥೆ ಇರ್ತದೆ ಭಾಷೆಗಳು ಬಹಳಷ್ಟಿವೆ ಅಲ್ವಾ ಆ ಒಂದೊಂದು ಭಾಷೆಯು ಕೂಡ ತನ್ನದೇ ಆದಂತಹ ವ್ಯವಸ್ಥೆ ಇದೆ ಯಾಕಂದ್ರೆ ಆ ರೀತಿ ಧ್ವನಿ ಬರುವಂತದ್ದು ಅಲ್ವಾ ಆಮೇಲೆ ಶಬ್ದವನ್ನು ನಾವು ರೂಪಿಸುವಂತಹದ್ದು ಅರ್ಥ ಕೊಡುವಂತದ್ದು ಮತ್ತೆ ಬಳಸುವಂತದ್ದು ಯಾಕಂದ್ರೆ ಪ್ರತಿಯೊಂದು ಭಾಷೆಗೆ ಅದರದೇ ಆದಂತಹ ವ್ಯವಸ್ಥೆ ಇರ್ತದೆ
ಧ್ವನಿಯಿಂದ ನಾವು ಅಲ್ಲಿ ಅದನ್ನು ಸಿದ್ಧ ಮಾಡಿದ್ದೇವೆ. ಭಾಷೆಯಲ್ಲಿ ಧ್ವನಿ ಸಂಕೇತಗಳು ಮೌಖಿಕವಾಗಿದ್ದು ನಂತರ ಲಿಪಿ ರೂಪ ಪಡೆದು ಸಾಮಾಜಿಕ ಸಂಪರ್ಕಕ್ಕಾಗಿ ಬಳಕೆಯಾಗ್ತದೆ. ಆಗ ಆರಂಭದಲ್ಲಿರುವಂತದ್ದು ಮೌಖಿಕವಾದಲ್ಲ, ಅಂದ್ರೆ ಈಗಾಗ ಹೇಳಿದ ಹಾಗೆ ನಮ್ಮ ಬಾಯಿಂದ ಬರುವಂತದ್ದು, ಮಾತಿನ ಮೂಲಕ ಬರುವಂತದ್ದು. ಹಾಗೆ ಧ್ವನಿ ಬರ್ತದೆ, ಅದು ಮೌಖಿಕವಾದ, ನಂತರ ಲಿಪಿ ರೂಪ ಪಡೆದು ಆ ಮೌಖಿಕವಾದಂತಹ ಧ್ವನಿಯೇ ಕೊನೆಗೆ ಲಿಪಿ ರೂಪವನ್ನು ಪಡೀತದೆ. ಲಿಪಿ ಅಂದ್ರೆ ಗೊತ್ತಿದೆ ನಮ್ಗೆ ಅಲ್ವಾ, ನಾವು ಬರೆಯುವಂತದ್ದು ಲಿಪಿ ಕನ್ನಡ ಲಿಪಿ ಹೇಗೋ ಹಾಗೆ, ಹಾಗೆ ಆ ಧ್ವನಿಗೆ ನಾವು ಈ ಲಿಪಿಯನ್ನು ಜೋಡಿಸ್ತೇವೆ, ಅದು ಲಿಪಿ ರೂಪಕ್ಕೆ ಬರ್ತದೆ. ಧ್ವನಿ ಹೋದು ಅದನ್ನು ಮತ್ತೆ ಬಳಸುವಂತದ್ದು ಬರೆಯುವಾಗ, ಲಿಪಿ ರೂಪ ಪಡೆದು ಸಾಮಾಜಿಕ ಸಂಪರ್ಕಕ್ಕಾಗಿ ಆ ಮೂಲಕ ಆಮೇಲೆ ಏನ್ ಮಾಡ್ತೇವೆ ಅದನ್ನ ನಾವೆಲ್ಲ ಬಳಸ್ತೇವಲ್ಲ, ಸಾಮಾಜಿಕ ಸಂಪರ್ಕ. ಈಗ ನಮ್ಮೊಳಗೆ ಮನುಷ್ಯರೊಳಗೆ ಸಮಾಜದೊಳಗೆ ಸಂಪರ್ಕ ಮಾಡಲಿಕ್ಕೆ ಆ ಭಾಷೆಯನ್ನು ಬಳಸ್ತೇವೆ. ಆ ಮೂಲಕ ನಾವೇನು ಹೇಳಲಿಕ್ಕೆ ಬಯಸಿದ್ದು ಬಾಯಲ್ಲಿ ಅಲ್ಲ ಧ್ವನಿಯಲ್ಲಿ, ಅದು ಈ ಬರಹದ ಮೂಲಕ ಎಲ್ಲರಿಗೂ ಗೊತ್ತಾಗ್ತದೆ ಅಲ್ವಾ. ಆ ಬರಹವನ್ನು ಓದುವವನಿಗೆ ಏನಾಗ್ತದೆ, ನಾವು ಮಾತಾಡಿದಾಗೆ ಅನಿಸ್ತದೆ ಅಲ್ವಾ, ನಾವು ಹೇಳಲಿಕ್ಕಿರುವುದನ್ನು ಬರಹದ ರೂಪದಲ್ಲಿ ನಾವು ಕೊಟ್ಟಿದ್ದೇವೆ. ಇಷ್ಟು ಸಹಾಯ ಆಗ್ತದೆ ಆ ಬರಹದ ಮೂಲಕ ಅಲ್ಲ, ಅದು ಲಿಪಿ ರೂಪಕ್ಕೆ ಬಂದ ಕಾರಣ. ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾಮಾಜಿಕ ಸಹಕಾರವನ್ನು ಸಾಧಿಸುವುದೇ ಭಾಷೆಯ ಪ್ರಧಾನ ಉದ್ದೇಶವಾಗಿದೆ. ಭಾಷೆಯ ಪ್ರಧಾನ ಉದ್ದೇಶ ಯಾವುದು ಅಂತ ಹೇಳ್ತಾರೆ ಅಲ್ಲ, ಆ ಸಾಮಾಜಿಕ ಸಹಕಾರ, ಪರಸ್ಪರ ನಮ್ಮನ್ನು ಜೋಡಿಸುವಂತದಲ್ಲ ವ್ಯಕ್ತಿ ವ್ಯಕ್ತಿಗಳಲ್ಲಿ, ಒಬ್ಬರಿಂದ ಇನ್ನೊಬ್ಬರಲ್ಲಿ, ಪ್ರತಿ ವ್ಯಕ್ತಿಗಳಲ್ಲಿ ಕೂಡ ಸಾಮಾಜಿಕ ಸಹಕಾರ. ಪರಸ್ಪರ ನಾವು ಹೇಳುವಂತದ್ದು ಅವರಿಗೆ ಗೊತ್ತಾಗ್ತದೆ, ಮೌಖಿಕವಾಗಿಯೂ ಮತ್ತು ಆ ಲಿಪಿಯ ಮೂಲಕ, ನಾವು ಬರಹದ ಮೂಲಕ. ಆ ಮೂಲಕ ನಮ್ಮೊಳಗೆ ಸಹಕಾರ ಮೂಡ್ತದಲ್ವ, ನಮ್ಗೆ ಪರಸ್ಪರ ನಾವು ಒಂದಾಗ್ತೇವೆ. ನಮ್ಗೆ ಏನು ಹೇಳಲಿಕ್ಕೆ ಇದೆಯೋ ಅದನ್ನ ನಾವು ಹೇಳ್ತೇವೆ, ಅವರು ನಮ್ಗೆ ಹೇಳ್ತಾರೆ. ಆ ಮೂಲಕ ನಮ್ಮೊಳಗೆ ಅಸಂಬಂಧ ಮೂಡ್ತದೆ, ಸಹಕಾರ ಮೂಡ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ಪ್ರಯೋಜನ ಇದೆ ಭಾಷೆಯಿಂದ. ಹಾಗಿರುವಾಗ ಎಷ್ಟು ಭಾಷೆಗಳಿವೆ ಎಂಬ ಪ್ರಶ್ನೆ ಬಂದರೆ, ಪ್ರಪಂಚದಾದ್ಯಂತ ಸುಮಾರು 6,000 ಭಾಷೆಗಳಿವೆ ಎಂದು ಅಂದಾಜು. ಹಾಗೆ ಈ ಪ್ರಪಂಚದಲ್ಲಿ 6,000 ಭಾಷೆ ಇದೆ ಅಂತ ಅಂದಾಜು ಮಾಡಿದ್ದಾರೆ ಅಲ್ವಾ, ನಮ್ಗೆ ಆಶ್ಚರ್ಯ ಆಗ್ತದೆ ಎಷ್ಟು ಭಾಷೆಗಳಿವೆ ಅಂತ. ಭಾರತದಲ್ಲೇ 3,000 ಭಾಷೆಗಳಿವೆ ಎಂದು ಭಾಷಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೆಚ್ಚಾಗಿ ಭಾಷೆ ಭಾರತದಲ್ಲಿ ಹೆಚ್ಚಿರುವಂತದ್ದು ಭಾಷೆ ಅಲ್ವಾ, 3,000 ಭಾಷೆ ಭಾರತದಲ್ಲಿ ಇದೆ ಅಂತ ಭಾಷಾ ತಜ್ಞರು, ಭಾಷೆ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂತವ್ರು ಅಲ್ವಾ, ಭಾಷಾ ವಿಜ್ಞಾನ ಅಂತ ಹೇಳ್ತೇವೆ, ಅಷ್ಟು ಅಧ್ಯಯನ ಮಾಡಿದವರು ಹೇಳಿದ್ದಾರೆ 3,000 ಹೆಚ್ಚು ಭಾಷೆಗಳು ಭಾರತದಲ್ಲೇ ಇದೆ ಎಂಬುದಾಗಿ. ಹಾಗೆ ಅಷ್ಟು ಭಾಷೆಯಲ್ಲಿ ನಾವೀಗ ನಮ್ಮ ಭಾಷೆಗೆ ಬಂದಿರಲ್ಲ, ನಾವು ಆಡುವಂತ ಕನ್ನಡ ಭಾಷೆಗೆ ಬಂದರೆ, ಕನ್ನಡ ಭಾಷೆಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಆಗ ನಾವು ನಿಮ್ ಕೂಡ ಗೊತ್ತಿರಬಹುದಲ್ಲ, ಇದು ದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತ. ಆಗ ಬೇರೆ ಬೇರೆ ಭಾಷಾ ವರ್ಗಗಳಿವೆ, ಹೀಗೆ ಮಾಡಿದ್ದಾರೆ ಭಾಷೆಯನ್ನು ನೋಡಿಕೊಂಡು, ಈ ಅಧ್ಯಯನ ಮಾಡಿದವರಲ್ಲ ವಿಜ್ಞಾನಿಗಳು, ಭಾಷಾ ವಿಜ್ಞಾನಿಗಳು ಈ ರೀತಿಯಾಗಿ ಅಧ್ಯಯನ ಮಾಡಿ ಹೀಗೆ ಅದನ್ನು ವಿಂಗಡಿಸಿದ್ದಾರಲ್ಲ, ಅಂದ್ರೆ ಒಂದು ಪರಸ್ಪರ ಸಂಬಂಧ ಹೇಗಿದೆ, ಯಾವ ಭಾಷೆ ಹತ್ರ ಇದೆ ಅಂತ ಆ ರೀತಿಯಾಗಿ ಭಾವಿಸಿಕೊಂಡು ದ್ರಾವಿಡ ಭಾಷಾ ವರ್ಗ ಅಂತ ಒಂದು. ಇನ್ನೊಂದು ಕೇಳಿದ್ರು ಇಂಡೋ ಆರ್ಯನ್ ಭಾಷೆ ಅಂತ ಅಲ್ವಾ, ಅದರಲ್ಲಿ ಯಾವುದು ಉತ್ತರ ಭಾರತದ ಕಡೆಯ ಭಾಷೆಗಳೆಲ್ಲ ಅದರಲ್ಲಿ ಬರ್ತದೆ ಇಂಡೋ ಆರ್ಯನ್ ಭಾಷೆಯಲ್ಲಿ ಅಲ್ಲ, ಹಿಂದಿ ಮತ್ತು ಮರಾಠಿ, ಗುಜರಾತಿ, ಬಂಗಾಳಿ ಹೀಗೆಲ್ಲ ಇವುಗಳೆಲ್ಲ ಆ ಇಂಡೋ ಆರ್ಯನ್ನಲ್ಲಿ ಬರ್ತದೆ. ಹಾಗೆ ದಕ್ಷಿಣ ಭಾರತದ ಭಾಷೆಗಳು ಹೆಚ್ಚಾಗಿ ನಾವು ಹೇಳಿದ್ರಲ್ಲ ಈ ದ್ರಾವಿಡ ಭಾಷೆಯಲ್ಲಿ ಈ 5 ಭಾಷೆಗಳು ಮುಖ್ಯವಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಗಳು ಸೇರಿ ಪಂಚದ್ರಾವಿಡ ಭಾಷೆಗಳೇ ಸೇರಿ. ಹಾಗೆ ಇವುಗಳೆಲ್ಲ ದ್ರಾವಿಡ ಭಾಷಾ ಆ ವರ್ಗಕ್ಕೆ ಸೇರಿದ್ದು, ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಸಮಾನವಾಗಿದೆ ಅಂತ, ಇದು ಆ ಒಂದು ಗುಂಪಿಗೆ ಸೇರಿದ್ದು ಅಂತ ತೀರ್ಮಾನಿಸಲಾಗಿದೆ. ಅದನ್ನು ನಾವು ಮುಖ್ಯವಾದ 5 ಭಾಷೆ ದ್ರಾವಿಡ ದ್ರಾವಿಡದಲ್ಲಿ ಅಲ್ವಾ ಪಂಚದ್ರಾವಿಡ ಅಂತ ಹೇಳಿದ್ದೇವೆ. ಯಾವುದಂತ ಹೇಳಿದೇನಲ್ಲ, ಈ 5 ಭಾಷೆಗಳು ಅವುಗಳು ಅದರಲ್ಲಿ ಬರ್ತವೆ. ಈ 5 ಭಾಷೆಗಳ ಮೂಲವಾದ ಭಾಷೆಯನ್ನು ಮೂಲ ದ್ರಾವಿಡ ಭಾಷೆ ಎಂದು ಗುರುತಿಸಲಾಗಿದೆ. ಈ 5 ಭಾಷೆಗಳಿಗೆ ಒಂದು ಮೂಲ ಇದೆ ಅಲ್ವಾ, ಅದನ್ನು ಮೂಲ ದ್ರಾವಿಡ ಅಂತ ಹೇಳ್ತಾರೆ. ಹಾಗೆ ಮೂಲ ದ್ರಾವಿಡದಿಂದ ಈ 5 ಪಂಚದ್ರಾವಿಡ ಭಾಷೆಗಳು ಬಂದದ್ದು. ಹಾಗೆ ಇವುಗಳಿಗೆಲ್ಲ ಮೂಲ ಒಂದು, ಅಲ್ಲಿಂದ ಈ 5 ಬೇರೆ ಬೇರೆ ಭಾಷೆಗಳ ರೂಪಾಂತರವಾಯಿತು, ಅದರ ಬದಲಾವಣೆ ಆಯಿತು. ಮೂಲ ದ್ರಾವಿಡದಿಂದ ಕವಲೊಡೆದು, ಆ ರೀತಿಯಾಗಿ ಮೂಲ ದ್ರಾವಿಡ ಎಂಬ ಒಂದು ಭಾಷೆ, ಅದರಿಂದ ಕವಲೊಡೆದು ಶಾಖೆಗಳಾಗಿ ಬೇರೆ ಬೇರೆ ಭಾಷೆಗಳಾದವು. ಈ ಭಾಷೆಗಳು ಬೇರೆ ಬೇರೆ ಕಾಲಗಳಲ್ಲಿ ಸ್ವತಂತ್ರ ಭಾಷೆಗಳಾದವು ಎಂದು ಹೇಳಲಾಗಿದೆ. ಹಾಗೆ ಮೂಲ ದ್ರಾವಿಡದಿಂದ ಕವಲೊಡೆದು ಶಾಖೆಗಳಾಗಿ ಈ 5 ಭಾಷೆಗಳು ಬಂದುವು ಬೇರೆ ಬೇರೆ ಕಾಲಗಳಲ್ಲಿ. ಜೊತೆಗೆ ಹೇಳಬಹುದಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಪ್ರದೇಶದಲ್ಲಿ ಆ ಭಾಷೆ ಬೆಳೆದು ಆ ಒಂದೊಂದು ಪ್ರದೇಶದಲ್ಲಿ ಇಂಥ ಬದಲಾವಣೆ ಆಯಿತು. ಹಾಗೆ ಮೂಲ ದ್ರಾವಿಡ ಒಂದೇ ಆಗಿತ್ತು, ಅಲ್ಲಿಂದ ಈ ವ್ಯತ್ಯಾಸದಿಂದ ಕೂಡಿ ಈ 5 ಭಾಷೆಗಳು ಬಂದವು, ಅದನ್ನೇ ನಾವು ಪಂಚದ್ರಾವಿಡ ಅಂತ ಹೇಳುವಂಥದ್ದು. ಹಾಗಿರುವಾಗ ಅವುಗಳಲ್ಲಿ ಒಂದು ನಮ್ಮ ಕನ್ನಡ ಭಾಷೆ. ಹಾಗಿರುವಾಗ ಇದು ಎಷ್ಟು ಹಿಂದೆ ಯಾವಾಗ ಇತ್ತು ಕನ್ನಡ ಭಾಷೆ, ಕನ್ನಡ ಭಾಷೆ ಯಾವಾಗಿಂದ ಬಳಸ್ತಾ ಇದ್ರು ಅದನ್ನು ಹೇಗೆ ನೋಡುವಂಥದ್ದು.
ನೋಡಿ ಮುಂದಕ್ಕೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನೋಡುವಾಗ ದೊರಕಿರುವ ಆಧಾರಗಳಿಂದ ಹಾಗಾದ್ರು ಅದಕ್ಕೆ ಎಷ್ಟು ಪ್ರಾಚೀನವಾದ್ದು ಎಷ್ಟು ಹಿಂದಿನದ್ದು ಅಂತ ನೋಡುವಾಗ ಅದಕ್ಕೆ ಆಧಾರ ಬೇಕಲ್ಲ ಹೇಳಲಿಕ್ಕೆ ಹಾಗೆ ಏನ್ ಸಿಕ್ಕಿದೆ ಹೇಳ್ತಾರೆ ಕ್ರಿಸ್ತಶಕ 1 ಮತ್ತು 2ನೇ ಶತಮಾನಕ್ಕೆ ಹೋಗ್ತದೆ ಹಾಗೆ ನಾವು ಎಷ್ಟು ಹಿಂದೆ ಹೋಗ್ಬೋದು ಎಷ್ಟು ಹಿಂದೆ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ರು ಅಂತ ನೋಡಿದಾಗ ಬಹುಶಃ 1 ಅಥವಾ 2ನೇ ಶತಮಾನಕ್ಕೆ ಕ್ರಿಸ್ತಶಕ ಅಷ್ಟು ಹಿಂದಕ್ಕೆ ಹೋಗ್ಬೋದಂತೆ ಅದಕ್ಕೆ ಆಧಾರ ಬೇಕು ನಮ್ಗೆ ಅಲ್ವಾ ಕನ್ನಡ ಭಾಷೆ ಗ್ರಂಥಸ್ಥವಾದಂದಿನಿಂದ ಹಾಗೆಯೇ ಶಾಸನ ಮತ್ತು ಶಾಸನೇತರ ಆಧಾರಗಳಿಂದ ಮಾತ್ರ ಕನ್ನಡದ ಪ್ರಾಚೀನತೆಯನ್ನು ತಿಳಿಯಬೇಕಾಗಿದೆ ಹೊರತು ಕನ್ನಡದ ಅವಸ್ಥಾಂತರ ರೂಪವನ್ನಂತೂ ತಿಳಿಯಲಾಗಿಲ್ಲ ಹಾಗಿರುವಾಗ ನಮ್ಗೆ ಆಧಾರ ಬೇಕು ಎಷ್ಟು ಹಿಂದೆ ಕನ್ನಡ ಭಾಷೆ ಇತ್ತು ಅಂತ ಅದು ಹೇಗೆ ಸಿಗುವಂತದ್ದು ಗ್ರಂಥಸ್ಥವಾದದ್ರಿಂದ ಯಾವಾಗ ಗ್ರಂಥಸ್ಥವಾಯಿತು ಆ ಭಾಷೆಯನ್ನು ಬಳಸಿ ಯಾವಾಗ ಗ್ರಂಥಗಳನ್ನು ಬರೆದ್ರು ಅಲ್ವಾ ಕೃತಿಗಳನ್ನು ಬರೆದ್ರು ಆಗ ನಮ್ಗೆ ಆಧಾರ ಓ ಅಷ್ಟು ಹಿಂದೆ ಕನ್ನಡ ಭಾಷೆ ಇತ್ತು ಅಂತ ಹಾಗೆ ಶಾಸನ ಶಾಸನ ಕೇಳಿತ್ತು ಅಲ್ವಾ ಹಿಂದಿನ ರಾಜರ ಶಾಸನಗಳನ್ನು ನಾವು ನೋಡಿರ್ತೇವೆ ಈಗ ಅಂತ ಪುರಾತನ ಸ್ಥಳಕ್ಕೆಲ್ಲ ಹೋದ್ರೆ ಸಿಗ್ತದೆ ಅಲ್ವಾ ರಾಜರು ಶಾಸನ ಶಾಸನ ಅಂದ್ರೆ ಶಬ್ದಾರ್ಥ ಆಜ್ಞೆ ಅಂತ ಅರ್ಥ ರಾಜರು ಹೇಳಿದಂತ ಮಾತು ಅಥವಾ ಆಜ್ಞೆ ಆಗ ಅದನ್ನು ಶಾಸನವಾಗಿ ಬರೀತಾ ಇದ್ರು ಯಾವ್ದರಲ್ಲಿ ಆ ಶಿಲೆಗಳಲ್ಲಿ ತಾಮ್ರದಲ್ಲಿ ಅಥವಾ ಬಂಡೆಗಳಲ್ಲಿ ಬರ್ತಿರ್ತಾ ಇದ್ರು ಕೆತ್ತಿಕೊಂಡು ಅದನ್ನ ನಾವು ಶಾಸನ ಅಂತ ಹೇಳುವಂತದ್ದು ಆಗ ಅಲ್ಲಿ ಆ ಕನ್ನಡ ಬರಹವನ್ನು ನಾವು ನೋಡಬಹುದು ಆಗ ಅದೊಂದು ಆಧಾರ ಓ ಆಗ ಕನ್ನಡ ಬಳಸ್ತಾ ಇದ್ರು ಅಂತ ಹಾಗೆ ಶಾಸನೇತರ ಆಧಾರಗಳಿಂದ ಶಾಸನ ಅಲ್ಲದೆ ಗ್ರಂಥವಲ್ಲದೆ ಬೇರೆ ಏನಾದ್ರೂ ಆಧಾರ ಇದ್ರೆ ಅಲ್ವಾ ಅದನ್ನು ಕೂಡ ಬಳಸಬಹುದು ಅದನ್ನು ಆಧರಿಸಿಕೊಂಡು ಕನ್ನಡದ ಪ್ರಾಚೀನತೆಯನ್ನು ತಿಳಿಯಬೇಕಾಗಿದೆ ಎಷ್ಟು ಪ್ರಾಚೀನವಾಗಿತ್ತು ಹಿಂದೆ ಎಷ್ಟು ಹಿಂದೆ ಕನ್ನಡ ಭಾಷೆ ಇತ್ತು ಅಂತ ತಿಳಿಲಿಕ್ಕೆ ಇವುಗಳೆಲ್ಲ ಆಧಾರ ಅಲ್ಲದೆ ಸುಮ್ಮನೆ ಹೇಳಿಕ್ ಸಾಧ್ಯ ಇಲ್ಲ ಅಲ್ಲದೆ ಅದು ಯಾವಾಗ ಬದಲಾವಣೆ ಆಗ್ತಾ ಬಂತು ಅಂತ ಹೇಳಿಕ್ ಸಾಧ್ಯ ಇಲ್ಲ ಅದರ ಅವಸ್ಥಾಂತರ ರೂಪವನ್ನು ತಿಳಿಯಲಾಗಿಲ್ಲ ಅವಸ್ಥಾಂತರ ಬದಲಾವಣೆ ಹಾಗೆ ಯಾವಾಗ ಬದಲಾವಣೆ ಆಯ್ತು ಅಂತ ಹೇಳಿಕ್ ಸಾಧ್ಯ ಇಲ್ಲ ಅಲ್ಲ ನಮ್ಗೆ ಸಿಕ್ಕಿದ ಈರೆಲ್ಲ ಆಧಾರದಲ್ಲಿ ಆ ಸಮಯದಲ್ಲಿ ಕನ್ನಡ ಬಳಕೆ ಇತ್ತು ಹಾಗೆ ನಾವು ಎಷ್ಟು ಹಿಂದೆ ಹೋಗ್ಬಹುದು ಅಲ್ವಾ ಎಷ್ಟು ಹಳೆಯ ಶಾಸನ ಸಿಕ್ಕಿದೆ ಅದನ್ನ ಆದರ್ಶ ಎಷ್ಟು ಹೇಳ್ಬಹುದು ಆಗ ಅಥವಾ ಬೇರೆ ಏನೆಲ್ಲ ಸಿಕ್ಕಿದೆ ಆಧಾರ ಕನ್ನಡ ಇತ್ತು ಅಂತ ಅದನ್ನ ನೋಡಬಹುದು ಹೇಳ್ತಾ ಇದ್ದಾರೆ ಕ್ರಿಸ್ತಶಕ 2ನೇ ಶತಮಾನದ ತಮಿಳು ಕಾವ್ಯ 2ನೇ ಶತಮಾನದ ತಮಿಳು ಕಾವ್ಯವಾದಂತಹ ಶಿಲಪ್ಪದಿಗಾರಂ ನಲ್ಲಿ ಶಿಲಪ್ಪದಿಗಾರಂ ಕೇಳಿದ್ ದೋಷ ಚರಿತ್ರೆಯಲ್ಲಿ ಬರ್ತದೆ ಇವಾಗ ಅಂತಹ ತಮಿಳು ಕೃತಿಯಲ್ಲಿ ಕನ್ನಡಿಗರನ್ನು ಕರುನಾಡರು ಎಂದು ಸಂಬೋಧಿಸಲಾಗಿದೆ ಕನ್ನಡಿಗರನ್ನು ಈ ರೀತಿ ಹೇಳಿದಾರಂತೆ ಹಾಗಿರುವಾಗ ಕರುನಾಡ ಅಂದ್ರೆ ಕನ್ನಡಿಗರು ಅಂತ ಇದ್ರು ಅಂತ ಹೇಳ್ಬೇಕಂದ್ರೆ ಕನ್ನಡ ಕನ್ನಡಿಗರು ಅಂತ ಹೇಳ್ಬೇಕಂದ್ರೆ ಕನ್ನಡ ಭಾಷೆ ಬಳಸಿರ್ಬೇಕು ಅವರು ಅಲ್ಲ ಕನ್ನಡ ಭಾಷೆ ಆಗ ಇತ್ತು ಅಂತ ಅರ್ಥ ಅಂತ ಆ ರೀತಿ ಭಾವಿಸಬಹುದು ಕನ್ನಡ ನಾಡು ಇತ್ತು ಕನ್ನಡಿಗರು ಇದ್ರು ಹಾಗಿರುವಾಗ ಅಂತ ಭಾಷೆ ಇದ್ದಿರಬಹುದು ಅಂತ ಭಾವಿಸಬಹುದು ಹಾಗೆಯೇ ಅದೊಂದು ಇನ್ನೊಂದು ಕ್ರಿಸ್ತಪೂರ್ವದ ಅಶೋಕನ ಶಾಸನಗಳಲ್ಲಿ ಕ್ರಿಸ್ತಪೂರ್ವದ ಕಾಲದಲ್ಲಿದ್ದಂತ ಅಶೋಕನ ಶಾಸನಗಳು ಅದು ಕೂಡ ನಿಮ್ಗೆ ನೆನಪಿರಬಹುದಲ್ಲ ಅಶೋಕನ ಕಾಲದ ಶಾಸನಗಳು ಅಶೋಕನ ಅವನ ಆಗ ಹೊರಡಿಸಿದಂತ ಆಜ್ಞೆಗಳು ಶಾಸನಗಳಿವೆ ಅಲ್ಲಿ ಅಲ್ಲಿ ಏನಿರುತ್ತೆ ಇಸಿಲಾ ಪದ ಇಸಿಲಾ ಎಂಬಂತ ಒಂದು ಪದ ಇತ್ತಂತೆ ಆ ಇಸಿಲಾ ಪದ ಅದು ಕನ್ನಡದ್ದು ಅಂತ ಅನಿಸ್ತದೆ ಹಾಗೆಯೇ ಮಹಾಭಾರತದ ಸಭಾ ಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟ ಮತ್ತು ಕರ್ನಾಟಕ ಶಬ್ದಗಳು ಕಂಡು ಬರ್ತವೆ ಹಾಗೆ ಮಹಾಭಾರತದ ಆ ಕಥೆಯಲ್ಲಿ ಕೂಡ ಕನ್ನಡದ ಈ ಶಬ್ದಗಳು ಬಂದಿವೆಯಂತೆ ಹಾಗೆಯೇ ಅಶೋಕನ ಶಾಸನಗಳಲ್ಲಿ ಕೂಡ ಬಂದಿರುವಂತದ್ದು ಅಶೋಕನ ಶಾಸನ ನೀವು ಕೂಡ ಕೇಳಿರ್ಬಹುದಲ್ವಾ ಅದೀಗ ಕ್ರಿಸ್ತಪೂರ್ವ ಸುಮಾರು 3ನೇ ಶತಮಾನದಲ್ಲಿ ಬಂದಂತ ಕರ್ನಾಟಕದ ಬ್ರಹ್ಮಗಿರಿ ಎಂಬಂತ ಸ್ಥಳದಲ್ಲಿ ಕೊರೆಯದಂತ ಒಂದು ಪ್ರಾಕೃತ ಭಾಷೆ ಶಾಸನ ಅಶೋಕನದ್ದು ಹಾಗೆ ಅಲ್ಲಿ ಕೂಡ ಅದರಲ್ಲಿ ಕೂಡ ಹೇಳಿದ್ದಾರೆ ಹಾಗಿರುವಾಗ ಆಗ ಕನ್ನಡ ಇತ್ತು ಅಂತ ಅನಿಸಬಹುದು ಹಾಗೆ ಮುಂದೆ ಹೇಳ್ತಾರೆ ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಹೇಳಲಾದ ಮಾರ್ಕಂಡೇಯ ಪುರಾಣದಲ್ಲಿ ಇನ್ನೊಂದು ಮಾರ್ಕಂಡೇಯ ಪುರಾಣದಲ್ಲಿ ಏನು ಕರ್ನಾಟಕ ದೇಶದ ಪ್ರಸ್ತಾಪವು ಬರ್ತದೆ ಕರ್ನಾಟಕ ದೇಶ ಕನ್ನಡ ನಾಡು ಎಂಬ ಆ ಒಂದು ಪ್ರಸ್ತಾಪ ಆ ಸೂಚನೆಯಲ್ಲಿ ಕಾಣಿಸ್ತದೆ ಇಲ್ಲಿ ಇದೆಲ್ಲ ಆಧಾರಗಳು ಅಂದ್ರೆ ಹೀಗೆಲ್ಲ ಕಾಣಿಸ್ತದೆ ಆದ್ರೆ ಕನ್ನಡ ಭಾಷೆಯಲ್ಲಿ ಸಿಕ್ಕಿಲ್ಲ ಅಲ್ಲ ಕನ್ನಡ ಭಾಷೆಯಲ್ಲಿ ಬರೆದಂತ ಬರಹ ಸಿಕ್ಕಿಲ್ಲ ಬೇರೆ ಕೃತಿಗಳಲ್ಲಿ ಕನ್ನಡದ ಬಗ್ಗೆ ಒಂದು ಸೂಚನೆ ಸಿಕ್ತದಲ್ಲ ಕನ್ನಡಿಗರಿದ್ರು ಕನ್ನಡ ನಾಡಿತ್ತು ಅಂತ ಹಾಗೆ ನಮ್ಗೆ ಯಾವಾಗ ಸಿಕ್ಕುದು ಕನ್ನಡದಲ್ಲಿ ಬರಹ ಅದನ್ನ ನೋಡ್ಬೇಕು ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನಕ್ಕೆ ಹಲ್ಮಿಡಿ ಶಾಸನ ಅಂತ ಕೇಳಿರ್ಬಹುದು ಅಲ್ವಾ ಎಂತದ್ದು ಇದು ಕನ್ನಡದ ಮೊದಲ ಶಾಸನ ಅಂತ ನಮಗೆ ಗುರುತಿಸಲಿಕ್ಕೆ ಸಾಧ್ಯವಾಗುವಂತದ್ದು ಅಷ್ಟು ಹಳತ್ತು ನಮಗೆ ದೊರೆತಿರುವ ಕನ್ನಡದ ಮೊತ್ತ ಮೊದಲ ಶಾಸನ ಹಾಗೆ ನಮಗೆ ದೊರೆತಿರುವಂತಹ ಕನ್ನಡದ ಮೊಟ್ಟ ಮೊದಲ ಶಾಸನ ಅದು ಅದಕ್ಕೆ ನಮಗೆ ಅಲ್ಲಿಗೆ ಅಲ್ಲಿ ಅದನ್ನೇ ಆಧರಿಸಬೇಕು ಅದಕ್ಕೆ ಹಿಂದಿನ ಸಿಗ್ಲಿಲ್ಲ ಸಿಕ್ಕಿದ್ರೆ ಅಷ್ಟಿಂದ ಹೋಗ್ಬೋದಲ್ಲ ಅಷ್ಟಿಂದ ಕನ್ನಡ ಇತ್ತು ಇದೀಗ ಕ್ರಿಸ್ತಶಕ 450ರ ಶಾಸನ ಹಾಗಿರುವಾಗ ಕನ್ನಡ ಭಾಷೆ ಅಲ್ಲಿ ಅಂತೂ ಸ್ಪಷ್ಟವಾಗಿದೆ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಬರೆದಂತ ಶಾಸನ ಕನ್ನಡ ಲಿಪಿಯಲ್ಲಿ ಬರೆದಂತದ್ದು ಅಲ್ವಾ ಅದು ಕಾಣ್ತದೆ ಹಾಗೆ ನಮ್ಗೆ ಹಲ್ಮಿಡಿ ಅಂತ ಗೊತ್ತಿರ್ಬೋದು ಹಲ್ಮಿಡಿ ಅಂದ್ರೆ ಅದು ಸ್ಥಳದ ಹೆಸರು
ಕ್ರಿಸ್ತಶಕ 450 ಅದು ಸ್ಥಳ ಇರುವಂತದ್ದು ಕರ್ನಾಟಕದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿರುವಂತಹ ಹಲ್ಮಿಡಿ ಎಂಬಂತ ಒಂದು ಗ್ರಾಮದಲ್ಲಿ ಇರುವಂತದ್ದು. ಅಲ್ಲಿ ಸಿಕ್ಕಿದಂತಹ ಶಾಸನ ಇದು, ಅದ ಕಾರಣಕ್ಕೆ ಹಲ್ಮಿಡಿ ಶಾಸನ ಅಂತ ಹೇಳುವಂತದ್ದು. ಅಲ್ಲಿ ಅಲ್ಲಿ ಬರಹ ಇದೆ, ಏನ್ ಬರಹ ಅಂತ ಗಮನಿಸಬಹುದಲ್ಲ. ಅಳಕದಂಬ ಎಂಬಂತ ಒಬ್ಬ ದೊರೆ ವಿಜ ಅರಸ ಎಂಬಂತ ವ್ಯಕ್ತಿಗೆ ಎರಡು ಗ್ರಾಮಗಳನ್ನು ಉಡುಗೊರೆಯಾಗಿ ನೀಡಿದಂತ ವಿಷಯ ಬರ್ತದಲ್ಲಿ. ಅದು ಪೂರ್ವದ ಹಳೆಯಿಂದಲೇ ಬರ್ತಂತದ್ದು. ಹಾಗೊಂದು ಅಂದಿನ ಅರಸ ಕೊಟ್ಟಂತ ಒಂದು ದಾನ, ಉಡುಗೊರೆಯಾಗಿ ಕೊಟ್ಟಂತ ಗ್ರಾಮ, ಅದರ ಬಗ್ಗೆ ಇರುವಂತ ಶಾಸನ ಆಜ್ಞೆ ಅಂದ್ರೆ ಅದೆಲ್ಲರಿಗೆ ಯಾಕೆ ಶಾಸನ ಬರ್ತಾರೆ ಗೊತ್ತಿದೆ ಅಲ್ಲ, ಎಲ್ಲರಿಗೆ ತಿಳಿಲಿಕ್ಕಾಗಿ ಅಲ್ವಾ ಈ ಗ್ರಾಮವನ್ನು ಅವನಿಗೆ ಕೊಡಲಾಗಿದೆ ಅಂತ. ಅಂತಹ ಶಾಸನ ಆ ವಿಷಯ ಏನೇ ಇರಲಿ, ನಮಗೇನ್ ಬೇಕು ಆಗ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ರೆ ಗೊತ್ತಾಗ್ತದೆ. ಹಾಗೆ ಕನ್ನಡ ಭಾಷೆ ಅಷ್ಟಿಂದ ಇತ್ತು ಯಾವಾಗ 450 ಅಲ್ಲಿ, ನಾವು ಧೈರ್ಯವಾಗಿ ಹೇಳಬಹುದು. ಅದಕ್ಕೆ ಹಿಂದಿನದು ಆಧಾರ ಸಿಕ್ಕಲಿಲ್ಲ, ಆದರೆ ಬೇರೆ ಬೇರೆ ಕಡೆ ಎಂತ ಶಬ್ದಗಳು ಬಂದಿವೆ, ಹಾಗೆ ನಮ್ಗೆ ಧೈರ್ಯವಾಗಿ ಹೀಗೆ ಹೇಳಬಹುದು ಮತ್ತು 1ನೇ ಶತಮಾನದವರೆಗೆ ಹೋಗಬಹುದು ಅಂತ ಅನಿಸ್ತದಲ್ಲ, ಕನ್ನಡ ಭಾಷೆ ಇತ್ತು ಅಂತ. ಇಷ್ಟು ಆ ಶಾಸನ ಮೂಲಕ ನಮಗೆ ಗೊತ್ತಾಗುವಂತದ್ದು. 2-3 ಶತಮಾನಗಳಷ್ಟು ಹಿಂದೆಯೇ ಕನ್ನಡಕ್ಕೆ ಕನ್ನಡ ಗ್ರಂಥಸ್ಥ ಭಾಷೆ ಆಗಿರಬಹುದು ಅಂತ ಊಹಿಸಲಾಗಿದೆ. ಹಾಗೆ 450ರಲ್ಲಿ ಇಷ್ಟು ಕನ್ನಡವನ್ನು ಬಳಸಿರಬೇಕಿದ್ರೆ ಅದಕ್ಕಿಂತ ಮೊದಲು ಕನ್ನಡ ಇದ್ಬಂದು ಬಳಸಬಹುದಲ್ವಾ, ಆ ಪಕ್ಕನೆ ಬರುವಂತದಲ್ಲ, ಅದರ ಮೊದಲೇ ಬಳಸ್ತಾ ಇದ್ದಿರಬಹುದು. ನಮಗೆ ಸಿಕ್ಕಿಲ್ಲ ಅಷ್ಟೇ, ಸಿಕ್ಕಿದ್ರೆ ಇನ್ನೂ ಕೂಡ ಸಿಕ್ಕಿ ನಮ್ಗೆ ಅನಿಸಬಹುದಲ್ಲ, ಕನ್ನಡ ಭಾಷೆಯನ್ನು ಇನ್ನು ಕೂಡ ನಾವು ಬಹಳ ಹಿಂದಿನದು ಅಂತ ಹೇಳಬಹುದು. ಕನ್ನಡದಲ್ಲಿ ನಮಗೆ ಸಿಕ್ಕುವ ಮೊದಲ ಕೃತಿ ಹಾಗಿದ್ರೆ ಸರಿ, ಶಾಸನ ಸಿಕ್ಕಿತ್ತು, ಅಲ್ಲಿ ಬರಹ ಒಂದು ಚಿಕ್ಕ ಬರಹ ಅಲ್ಲ, ಒಂದು ಆಜ್ಞೆ ಮಾತ್ರ. ಹಾಗ ಆ ಕೃತಿ ಯಾವಾಗ ಸಿಕ್ಕಿದ್ದು, ಸರಿಯಾದ ರೀತಿಯಲ್ಲಿ ಸಾಹಿತ್ಯ ರಚನೆ ಯಾತ ಯಾವಾಗ ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಮಗೆ ಮೊದಲು ಸಿಕ್ಕುವಂತಹ ಕೃತಿ ಅಂದ್ರೆ ಕವಿರಾಜ ಮಾರ್ಗ ಎಂಬ ಲಕ್ಷಣ ಗ್ರಂಥ. ಕವಿರಾಜ ಮಾರ್ಗ ಅಂತ ಕೇಳಿರಬಹುದು ಅಲ್ಲ, ಕನ್ನಡದ ಮೊದಲ ಗ್ರಂಥ ಯಾವುದು ಕೇಳಿದ್ರೆ ಕವಿರಾಜ ಮಾರ್ಗ. ನಾವು ಹೇಳ್ತೇವಲ್ಲ ನಮ್ಮ ಪರೀಕ್ಷೆಗಳಲ್ಲೆಲ್ಲ ಅಲ್ಲ, ಅಂತ ಪ್ರಶ್ನೆ ಬಂದ್ರೆ. ಇದರ ಕಾಲ ಕ್ರಿಸ್ತಶಕ 9ನೇ ಶತಮಾನ. ಇದು ವ್ಯಾಕರಣ ವಿಚಾರಗಳನ್ನು ಒಳಗೊಂಡಿದೆ, ವ್ಯಾಕರಣ ವಿಚಾರ ಇರುವಂತದ್ದು. ಆಗ ಇದಕ್ಕಿಂತ ಹಿಂದೆ ಸಾಹಿತ್ಯ ಕೃತಿಗಳು ಮತ್ತು ವ್ಯಾಕರಣ ಕೃತಿಗಳು ಇದ್ದವೆಂಬುದರ ಬಗ್ಗೆ ಕವಿರಾಜ ಮಾರ್ಗದಲ್ಲಿಯೇ ಪುರಾವೆಗಳು ಸಿಕ್ಕುತ್ತವೆಯಾದರೂ ಅವು ಯಾವ ಉಪಲಬ್ಧವಿಲ್ಲ. ಹಾಗಿರುವಾಗ ಇದ್ದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಸಿಕ್ಕಿದಂತ ಗ್ರಂಥ. ಅದರಲ್ಲಿ ಕೂಡ ಬರ್ತಾ ಇದೆ ಅಲ್ಲ, ಕನ್ನಡ ಬೇರೆ ಗ್ರಂಥದ ಹೆಸರು ಬರ್ತದೆ, ಅದಕ್ಕೆ ಪುರಾವೆ ಆಧಾರ ಸಿಕ್ತದೆ. ಅದಕ್ಕಿಂತ ಮೊದಲು ಇತ್ತು ಯಾವುದು, ವ್ಯಾಕರಣ ಗ್ರಂಥಗಳಿದ್ದು ಎಲ್ಲ ಸಾಹಿತ್ಯ ಕೃತಿಗಳಿದ್ದು ಅಂತ. ಹಾಗೆ ನಮ್ಗೆ ಭಾವಿಸಬಹುದಲ್ವಾ ಹಿಂದೆ ಇತ್ತು ಅಂತ, ಆದರೆ ಆ ಗ್ರಂಥ ಸಿಗಲಿಲ್ಲ, ಗ್ರಂಥ ನಮ್ಗೆ ದೊರೆಯಲಿಲ್ಲ. ಆದ ಕಾರಣ ಸ್ಪಷ್ಟ ಹೇಳಿಕ್ ಸಾಧ್ಯ ಇಲ್ಲ. ಅದೇ ಇಲ್ಲಿ ಇಂಥ ಮಾತು ಬಂದಾಗ ಅಲ್ಲ, ಹಿಂದೆ ಇದ್ದವು ಅಂತ ಬಂದಾಗ ನಾವು ನಂಬಬಹುದು ಅಲ್ಲ, ಹಿಂದೆ ಇದ್ದವು ಅಂತ. ಆ ರೀತಿಯಲ್ಲಿ ಕವಿರಾಜ ಮಾರ್ಗ ನಿಮ್ಗೆ ಗೊತ್ತಿರಬಹುದು, ನೆನಪಿರಬಹುದು ಅಲ್ವ, ರಾಷ್ಟ್ರಕೂಟ ದೊರೆಯಾದಂತಹ ಅಮೋಘ ವರ್ಷ ನೃಪತುಂಗ ಎಂಬ ರಾಜನ ಕಾಲದಲ್ಲಿ ಬರೆದದ್ದು. ಅದು ಬರೆದದ್ದು ಯಾರು ಅಂತ ಇನ್ನು ಕೂಡ ಸ್ಪಷ್ಟ ಇಲ್ಲ, ಯಾಕೆ ಅಷ್ಟು ಸ್ಪಷ್ಟತೆ ಇಲ್ಲ, ಯಾರು ಬರೆದಂತ ಹೇಳಿಲ್ಲ. ಆದರೆ ಅವನ ಹೆಸರು ಬಂದಿದೆ, ಅಮೋಘ ವರ್ಷ ನೃಪತುಂಗನ ಹೆಸರು ಬಂದಿದೆ. ಹಾಗೆ ಒಬ್ಬ ಶ್ರೀವಿಜಯ ಎಂಬ ಹೆಸರು ಬಂದಿದೆ. ಹಾಗೆ ಬರೆದದ್ದು ಶ್ರೀವಿಜಯನೋ ನೃಪತುಂಗನಂತ ಗೊತ್ತಿಲ್ಲ. ಶ್ರೀವಿಜಯ ಎಂಬುವನು ಆ ರಾಜನ ಆಸ್ಥಾನ ಕವಿಯಾಗಿದ್ದ, ಬಹುಶಃ ಅವನು ಬರೆದಿರಬೇಕು ಅಂತ ಭಾವಿಸಬಹುದು, ಆದರೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೂ ಈಗ ನಾವು ಭಾವಿಸ್ತೇವೆ ಶ್ರೀವಿಜಯ ಬರೆದಂತ ಈಗ ಒಂದು ಅಂದಾಜು ಮಾಡಲಾಗಿದೆ. ಅಂತಹ ಕೃತಿ ಕನ್ನಡದ ಮೊದಲ ಗ್ರಂಥ, ಉಪಲಬ್ಧ ಗ್ರಂಥ, ಸಿಕ್ಕಿದ ಗ್ರಂಥ ಯಾವುದು, ಕವಿರಾಜ ಮಾರ್ಗ. ಇಷ್ಟು ಸ್ಪಷ್ಟ ಆಗ್ತದೆ. ಇನ್ನು ಮುಂದಕ್ಕೆ ಹೋದಾಗ ಕನ್ನಡ ಭಾಷೆ ಕಾಲಕಾಲಕ್ಕೆ ಮಾರ್ಪಾಡು ಹೊಂದಿ, ಸರಿ ಅಷ್ಟಿಂದ ನಮ್ಗೆ ಗೊತ್ತಾಯಿತು ಅಷ್ಟಿಂದ ದೊರೆತಿದೆ ಅಂತ, ಆಮೇಲೆ ಅದು ಬದಲಾವಣೆ ಆಗ್ತಾ ಬಂದಿದೆ. ಕನ್ನಡ ಭಾಷೆ ಕಾಲಕಾಲಕ್ಕೆ ಮಾರ್ಪಾಡು ಹೊಂದಿ ಅನೇಕ ಅವಸ್ಥೆಗಳನ್ನು ಹೊಂದಿದೆ, ಬದಲಾವಣೆ ಆಗ್ತಾ ಬಂದಿದೆ. ನಾವು ಕೂಡ ಗಮನಿಸಿರ್ಬೋದಲ್ಲ, ನಮ್ಮ ಕನ್ನಡ ಕಲಿಯುವಾಗ ನಮ್ಗೆ ಅಂತ ವಿಷಯಗಳೆಲ್ಲ ಬಂದಿವೆ. ನಾನು ಕೂಡ ಈಗ ಹೇಳಿದ್ದೇನೆ ಹಿಂದಿನ ಪಾಠಗಳಲ್ಲೆಲ್ಲ ಹೇಗೆ ಬದಲಾವಣೆ ಬಂತು. ಒಂದು ಕಾಲದಲ್ಲಿ ಒಂದೇ ರೀತಿ ಇರುದಿಲ್ಲ ಭಾಷೆ, ಕಾಲ ಹೋದಾಗ ಬದಲಾವಣೆ ಆಗ್ತದೆ. ಅದನ್ನು ನಾವು ಗುರುತಿಸ್ತೇವೆ, ಓ ಇಷ್ಟು ಕಾಲ ಕಳೆದು ಸ್ವಲ್ಪ ಸಮಯಗಳ ಇನ್ನೊಂದು ಬದಲಾವಣೆ ಕಾಣ್ತಾ ಇದ್ದಾರೆ ಅಂತ. ಅದನ್ನೇ ಹೀಗೆ ಹೇಳ್ತಾ ಇದ್ದೇವೆ, ಹೇಗೆ ಪೂರ್ವದ ಹಳೆ ಕನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಎಂದು ಭಾಷಾ ದೃಷ್ಟಿಯಿಂದ ವಿಭಾಗಿಸಲಾಗಿದೆ. ಹೀಗೆ ಭಾಷೆಯ ಆಧಾರದಲ್ಲಿ ಹೇಳಿದ್ರೆ ಆ ಇಷ್ಟು ಕಾಲ ಇದೆಯಲ್ಲ, ಎಷ್ಟೋ ವರ್ಷಗಳ ನಡುವೆ ಆ ಬದಲಾವಣೆ ಕಾಣ್ತದೆ. ಒಂದಕ್ಕೊಂದು ಒಂದರ ಹಾಗೆ ಇಲ್ಲ, ಒಂದೊಂದು ಅಲ್ಲ, ಹಿಂದಿನ ಒಂದು ರೀತಿ ಇತ್ತು, ಅದು ಬದಲಾವಣೆ ಸ್ವಲ್ಪ ಬದಲಾವಣೆ ಇತ್ತು, ಅದು ನಾವು ಹಳೆಗನ್ನಡ ಅಂತ ಕರೆದೆವು. ಆಮೇಲೆ ಅದಕ್ಕೂ ಬದಲಾವಣೆ ಇತ್ತು, ನಡುಗನ್ನಡ ಕರೆದೆವು. ಆಮೇಲೆ ನಂತರ ಬಂದದ್ದು ಹೊಸಗನ್ನಡ, ನಾವೀಗ ಉಪಯೋಗಿಸುವಂತ ಹೊಸ ಕನ್ನಡ ಅಲ್ವಾ, ಅದರಲ್ಲಿ ಬದಲಾವಣೆ ಆಗ್ತಾ ಇದೆ, ಮತ್ತು ಮತ್ತೆ ವ್ಯತ್ಯಾಸ ಆಗ್ತಾ ಇದೆ. ಹೀಗೆ ಹೇಳಬಹುದು, ಇಷ್ಟೆಲ್ಲ ವಿಭಾಗ ಮಾಡಬಹುದು, ಎಷ್ಟು ಅವಸ್ಥಾಂತರ ಇದೆ ಅಂತ ಹೇಳಬಹುದು. ಯಾಕಂದ್ರೆ ತಪ್ಪೇನಲ್ಲ, ಭಾಷೆ ಒಂದೇ ರೀತಿ ಇರುವುದಿಲ್ಲ, ಒಂದೇ ರೀತಿ ಇರ್ತದೆ, ಇಲ್ಲ ಬದಲಾವಣೆ ಆಗ್ತಾ ಇರ್ತದೆ, ಹೊಸ ಹೊಸ ಶಬ್ದಗಳು ಬರ್ತವೆ. ಹಾಗೆ ಜೀವಂತ ಭಾಷೆ ನಿಂತ ನೀರಲ್ಲ ಅಂತ ಹೇಳ್ತಾರೆ,
ಆಗ ಒಂದು ಜೀವಂತ ಭಾಷೆ ಅದನ್ನ ಅಂದ್ರೆ ಅಂತ ಜೀವಂತ ಭಾಷೆ ಅಂದ್ರೆ ಬಳಸ್ತಾ ಇರುವಂತ ಭಾಷೆ ಅಲ್ಲ ಎಲ್ಲರೂ ಬಳಸುವಂತ ಭಾಷೆ ಜೀವಂತವಾಗಿರ್ತದೆ ಬಳಸಿ ಬಿಟ್ಟು ಅದನ್ನು ಉಪಯೋಗಿಸ್ತಿದ್ರೆ ಅದು ಮೃತ ಭಾಷೆ ಆಗ್ತದಲ್ವಾ ಈಗ ಭಾಷೆ ಇಲ್ಲ ಅಂತ ಬಳಸ್ತಾ ಇಲ್ಲ ಅಂತ ಅರ್ಥ ಹಾಗೆ ಕನ್ನಡ ಭಾಷೆ ಬಳಸ್ತಾ ಇದ್ದೇವೆ ಜೀವಂತ ಭಾಷೆ ಆದ ಕಾರಣ ಏನಾಯ್ತು ಬದಲಾವಣೆ ಆಗ್ತಾ ಇರ್ತದೆ ಹಾಗೆ ಆಗ್ತಾ ಇದೆ ಸದಾ ಚಲಿಸುವ ಗುಣವುಳ್ಳ ಆಗಿದ್ದರಿಂದ ಈ ಬದಲಾವಣೆ ಸಹಜವಾಗಿದೆ ಸದಾ ಚಲಿಸುವ ಗುಣ ಇದೆ ಅಂದ್ರೆ ಬಳಸ್ತಾ ಇದ್ದೇವೆ ನಾವು ಬೇರೆ ಬೇರೆ ರೀತಿಯಲ್ಲಿ ಆಗ ಅದು ತುಂಬಾ ಮುಂದೆ ಹೋಗಿದೆ ಆಗ ಬದಲಾವಣೆ ಆಗಿದೆ ಅದನ್ನ ನಾವೀಗ ನಾಲ್ಕು ರೀತಿಯಲ್ಲಿ ಹೆಸರು ಕೊಟ್ಟು ಕರೀತೇವೆ ಹೀಗೆ ಭಾಷೆ ಬಗ್ಗೆ ಚಿಕ್ಕದಾಗಿ ಇಷ್ಟು ವಿಚಾರ ನಮಗೆ ಹೇಳಬಹುದು ಅಲ್ವಾ ಅಂದಿನಿಂದ ಆರಂಭದಿಂದ ಇವತ್ತಿನವರೆಗೆ ಈಗ ನಾವು ಸಾಹಿತ್ಯದ ಕಡೆ ನೋಡೋಣ ಭಾಷೆ ಬಗ್ಗೆ ನೋಡಿ ಆಯ್ತು ಅಲ್ವಾ ಹೇಗೆ ಬೆಳೆದು ಬಂತು ಅಂತ ಅಂದ್ರೆ ಸಾಹಿತ್ಯ ಹೇಗೆ ಬೆಳೆದು ಬಂತು ಆ ಬಗ್ಗೆ ಒಂದು ಪರಿಚಯ ಮಾಡೋಣ ಸಾಹಿತ್ಯದ ಭಾಷೆ ವ್ಯವಹಾರದ ಭಾಷೆಗಿಂತ ಬೇರೆ ಆಗಿರ್ತದೆ ಸಾಹಿತ್ಯದ ಭಾಷೆ ವ್ಯವಹಾರದ ಭಾಷೆಯು ವ್ಯತ್ಯಸ್ತವಾಗಿರ್ತದಲ್ಲ ನಾವು ವ್ಯವಹಾರಕ್ಕೆ ಮಾತಾಡೋ ಒಂದು ರೀತಿ ಮಾತಾಡ್ತೇವೆ ಅಲ್ವಾ ಅದೇ ಸಾಹಿತ್ಯಕ್ಕಾದಾಗ ಆ ಬದಲಾವಣೆ ಕಾಣಿಸ್ತದೆ ಸಾಹಿತ್ಯದಲ್ಲಿ ಹೇಗಿರಬೇಕು ಅಲ್ಲಿ ಬರವಣಿಗೆ ಹೇಗಿರಬೇಕು ವ್ಯತ್ಯಸ್ತವಾಗಿರುವಂತದ್ದು ಗೊತ್ತಿರುವಂತ ಅಲ್ವಾ ಇಲ್ಲಿ ಎರಡು ವಸ್ತುಗಳು ಸೇರಿರ್ತವೆ ಎರಡು ವಸ್ತುಗಳು ಇವೆ ಅಂತ ಯಾವ್ದಲ್ಲ ಭಾವ ಭಾಷೆ ಭಾವ ಮತ್ತು ಭಾಷೆ ಎರಡರ ಸಮ್ಮಿಲನವೇ ಈ ರೂಪವನ್ನು ತಾಳುವುದು ಅಂದ್ರೆ ಸಾಹಿತ್ಯದಲ್ಲಿ ಭಾವ ಬೇಕು ಭಾಷೆ ಬೇಕು ಭಾಷೆಯ ಮೂಲಕ ಹೇಳ್ತೇವೆ ಅದು ಭಾವ ಬೇಕಲ್ಲ ಭಾವ ನಮ್ಮ ಮನಸ್ಸಿನ ಭಾವನೆ ಮನಸ್ಸಲ್ಲಿ ಅಂತ ಯಾವ ಭಾವನೆ ಇದೆ ಅಲ್ಲ ನಾವೇನು ಕಾಣ್ತೇವೆ ಅದು ಬೇಕು ಜೊತೆಗೆ ಭಾಷೆಯ ಮೂಲಕ ಹೇಳ್ಬೇಕು ಆದ್ರೆ ಮಾತನಾಡುವಾಗ ವ್ಯವಹಾರದಲ್ಲಿ ಭಾವ ಬೇಡ ಅಲ್ವಾ ನಮ್ಗೆ ಹೇಳಲಿಕ್ಕಿರೋ ನೇರ ಹೇಳುವಂತದ್ದು ಅದು ಕೆಲಸ ಆಗ್ಬೇಕಷ್ಟೇ ಹಾಗಿರುವಾಗ ಅದು ವ್ಯತ್ಯಾಸ ಇದೆ ಅಂತ ಹೇಳ್ತೇವೆ ಅದರ ಸಮ್ಮಿಲನವೇ ಅದರ ಅದು ಒಂದುಗೂಡುವಿಕೆ ಸಮ್ಮಿಲನ ಅದು ಜೊತೆ ಸೇರುವಂತದ್ದೇ ಸಾಹಿತ್ಯ ಅಂತ ಹೇಳಬಹುದು ಮಾನವ ತನ್ನ ರಾಗ ದ್ವೇಷ ನೋವು ನಲಿವುಗಳನ್ನು ಇತರರೊಡನೆ ಹಂಚಿಕೊಳ್ಳುವ ಪ್ರಕ್ರಿಯೆ ಇಲ್ಲಿ ನಡೆದಿರುತ್ತದೆ ಹಾಗೆ ಸಾಹಿತ್ಯದಲ್ಲಿ ಇರುವಂತದ್ದೇನು ಆ ಮನುಷ್ಯನಿಗೆ ಏನ್ ಹೇಳ್ಬೇಕು ಅಂತ ಅನಿಸ್ತದೆ ಅವನ ಮನಸ್ಸಲ್ಲಿ ಏನ್ ಭಾವನೆ ಬರ್ತದೆ ಅದು ಹೇಳ್ಬೇಕು ಅಂತ ಅನಿಸ್ತದೆ ಅಲ್ವಾ ಅದು ಒಳಗಿಟ್ಟರೆ ಅಂತ ಕಷ್ಟ ಆಗ್ತದೆ ಆ ಮಾನವ ತನ್ನ ರಾಗ ಅನುರಾಗ ಅಲ್ವಾ ಆ ಪ್ರೀತಿ ದ್ವೇಷ ಇದ್ರೆ ದ್ವೇಷ ನೋವು ನಲಿವು ಸಂತೋಷ ದುಃಖ ಇದನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಬಯಸ್ತಾನೆ ಇಲ್ಲಾಂದ್ರೆ ಅದು ಅವನ ಮನಸ್ಸಿಗೆ ಕಷ್ಟ ಕೊಡ್ತದಲ್ವಾ ಎಲ್ಲ ಮನಸ್ಸಿನೊಳಗಿಟ್ರೆ ಅದನ್ನೇ ಸಾಹಿತ್ಯದ ಮೂಲಕ ನಾವು ಕಾಣುವಂತದ್ದು ಆ ಪ್ರಕ್ರಿಯೆಯಲ್ಲಿ ನಡೀತದೆ ಇಲ್ಲಿ ಸಾಹಿತ್ಯದಲ್ಲಿ ಆ ಮನುಷ್ಯನ ಭಾವನೆಗಳನ್ನು ಅವನು ಹೊರಗೆ ಹಾಕ್ತಾನೆ ಅವನ ಕಂಡ ಅನುಭವವನ್ನು ಸಾಹಿತ್ಯವಾಗ್ತದೆ ಅಂದರೆ ಸಾಹಿತ್ಯ ಎಂಬುದು ಮನೋವ್ಯಾಪಾರವನ್ನು ಅಭಿವ್ಯಕ್ತಿಗೊಳಿಸುವುದು ಯಾಕಂದ್ರೆ ಮನೋವ್ಯಾಪಾರ ಮನಸ್ಸಿನ ವ್ಯಾಪಾರ ಅಲ್ಲ ನಮ್ಮ ಮನಸ್ಸಿನ ವಿಚಾರವನ್ನು ಭಾವನೆಯನ್ನು ಅಲ್ವಾ ಏನೆಲ್ಲ ಇದೆ ಹಲವು ಭಾವನೆಗಳು ಬರ್ತವೆ ಅದನ್ನೆಲ್ಲ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಗೊಳಿಸ್ತಾನೆ ಹೊರಗೆ ತೋರಿಸ್ತಾನೆ ಭಾವದ ವಸ್ತುವನ್ನು ಭಾಷೆಯಲ್ಲಿ ಮೂಡಿಸುವುದು ಎಂದರ್ಥ ಆ ಮನಸ್ಸಿನ ಭಾವ ಅದು ಹೇಗೆ ಹೊರಗೆ ಹಾಕುವಂಥದ್ದು ಭಾಷೆಯ ಮೂಲಕ ಅಲ್ಲ ಆಗ ಅವನಿಗೊಂದು ಸಮಾಧಾನ ಜೊತೆಗೆ ಓದುಗರಿಗೆ ಅದೆಲ್ಲ ಗೊತ್ತಾಗ್ತದೆ ಇವನು ಹೇಳುವಂತ ಭಾವ ಎಂಥದ್ದು ಅನುಭವದ್ದಲ್ಲ ಲೋಕದ ಅನುಭವ ಅವನ ಅನುಭವ ಅವನು ಕಂಡದ್ದು ಕೇಳಿದ್ದೆಲ್ಲ ಅದೆಲ್ಲ ಅವನ ಮನಸ್ಸಲ್ಲಿ ಒತ್ತಡಕ್ಕೆ ಸಿಲುಕಿದಾಗ ಅದನ್ನು ಬರೀಬೇಕಾಗ್ತದೆ ಅದನ್ನು ಹೇಳ್ತಾನೆ ಸಾಹಿತ್ಯದ ಮೂಲಕ ಭಾವದ ವಸ್ತುವನ್ನು ಭಾಷೆಯಲ್ಲಿ ಮೂಡಿಸುವುದು ಎಂದರ್ಥ ಕ್ಷಣಕಾಲದ ವಸ್ತುವನ್ನು ಚಿರಂತನ ಕಾಲದ್ದನ್ನಾಗಿ ಆಗ ಆ ಮನಸ್ಸಲ್ಲಿ ಬರುವಂತದ್ದು ಕ್ಷಣಕಾಲದಲ್ಲ ಒಮ್ಮೆ ಮನಸ್ಸಿನ ಮೂಡುವಂತ ಭಾವ ಅದನ್ನು ಬರೆಯುವ ಮೂಲಕ ಏನಾಯ್ತು ಅದು ಚಿರಂತನವಾಯ್ತಲ್ಲ ಅದು ಶಾಶ್ವತವಾಯಿತು ಎಂಬುದು ಕವಿ ರವೀಂದ್ರರ ವಿಚಾರ ಇಲ್ಲಿ ಅವರು ಸಾಹಿತ್ಯದ ಅಮೂರ್ತತೆಯನ್ನು ಅದರ ಅನಂತತೆಯನ್ನು ಅರಿವಿಗೆ ತರುತ್ತಾರೆ ಹೀಗೆ ಈ ಮಾತು ಹೇಳಿದ ಯಾರು ರವೀಂದ್ರ ಯಾರು ರವೀಂದ್ರ ಅಂದ್ರೆ ನಂಗೊತ್ತಿದ್ದಲ್ಲ ರವೀಂದ್ರನಾಥ ಠಾಗೋರ್ ಅವರು ಬಂಗಾಳಿಯ ಪ್ರಸಿದ್ಧ ಕವಿ ಅದು ವಿದ್ವಾಂಸ ಕಲಾವಿದ ಜೊತೆಗೆ ಹಲವು ಕಾದಂಬರಿಗಾರ ಸಂಗೀತಗಾರ ನಾಟಕಕಾರ ಹೀಗೆಲ್ಲ ಹೇಳ್ಬೋದು ಅವರನ್ನು ಅಷ್ಟು ಪ್ರಸಿದ್ಧರಾದವರು ಅಲ್ವಾ ರವೀಂದ್ರನಾಥ ಠಾಗೋರ್ ಅವರ ಹೆಸರು ಗೊತ್ತಿಲ್ಲದವರು ಇರಲಿಲ್ಲ ಅಷ್ಟು ಪ್ರಸಿದ್ಧರು ಜೊತೆಗೆ ಸಾಹಿತ್ಯಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದವರು 1913 ಅಲ್ವಾ ಜೊತೆಗೆ ಅವರ ಬರೆದಂತಹ ಆ ಗೀತೆಯನ್ನು ನಾವು ರಾಷ್ಟ್ರಗೀತೆಯಾಗಿ ಈಗ ಭಾರತದಲ್ಲಿ ಬಳಸುವಂತದ್ದು ಜನಗಣ ಮನ ಎಂಬ ರಾಷ್ಟ್ರಗೀತೆಯನ್ನು ಬರೆದದ್ದು ಅವರು ಅಲ್ಲ ರವೀಂದ್ರನಾಥ ಠಾಗೋರ್ ಅವರು ಹಾಗೆ ಅವರು ಹೇಳಿದ್ದಾರೆ ಅಂತ ಮಾತಿದು ಅಲ್ವಾ ಇದು ಈ ರೀತಿಯಾಗಿ ಅಭಿವ್ಯಕ್ತಿಗೊಳ್ಳುವಂತದ್ದು ಅಂತ ಇಲ್ಲಿ ಅವರು ಸಾಹಿತ್ಯದ ಅಮೂರ್ತತೆಯನ್ನು ಆಗ ಸಾಹಿತ್ಯ ಅದು ಹೇಗೆ ಇತ್ತು ಮನಸ್ಸಿಲಿದ್ದಂತಹ ಸಾಹಿತ್ಯ ಕೊನೆಗೆ ಅನಂತತೆಯನ್ನು ಅರಿವಿಗೆ ತರುತ್ತಾರೆ ಅದು ಅನಂತವಾಗ್ತದೆ ಅಲ್ವಾ ಚಿರಂತನವಾಗ್ತದೆ ಅಂದ್ರೆ ಶಾಶ್ವತವಾಗ್ತದೆ ಈ ರೀತಿಯಾಗಿ ಸಾಹಿತ್ಯ ರಚನೆ ಮಾಡಿದಾಗ ಅದುವರೆಗೆ ಅಮೂರ್ತವಾಗಿತ್ತು ಅಂದ್ರೆ ಮನಸ್ಸಲ್ಲಿತ್ತು ಭಾಷೆಯಲ್ಲಿತ್ತು ಅದೀಗ ಶಾಶ್ವತವಾಗಿ ಸಾಹಿತ್ಯದಲ್ಲಿ ಕಾಣಿಸ್ತದೆ ಎಂಬುದಾಗಿ ಅವರು ಹೇಳಿದ್ದು ಸರಿ ಮುಂದಿನ ಭಾಗ ನೋಡಿ ಪ್ರೇರಣೆ ಮತ್ತು ಸ್ವರೂಪ ಆಗ ಸಾಹಿತ್ಯಕ್ಕೆ ಯಾವತ್ತೆಲ್ಲ ಪ್ರೇರಣೆ ಮತ್ತು ಸಾಹಿತ್ಯ ಹೇಗಿರ್ತದೆ ಅಂತ ಸಾಹಿತ್ಯ ಎನ್ನುವುದು ಕಾವ್ಯ ಕಾದಂಬರಿ ಕಥೆ ನಾಟಕ ಎಲ್ಲವನ್ನು ಒಳಗೊಂಡಿರ್ತದೆ ಅಲ್ವಾ ಗೊತ್ತಿದೆ ನಮಗೆ ಇಂತಹ ಸಾಹಿತ್ಯ ರಚನೆಗೆ ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗ್ತದೆ ಇಂತಹ ಸಾಹಿತ್ಯ ರಚನೆ ಮಾಡುವಾಗ
ಕೆಲವು ಪೂರ್ವ ಸಿದ್ಧತೆ ಬೇಕು ಅಲ್ಲ, ಒಂದು ಮೊದಲೇ ಮಾಡಬೇಕಾದಂತ ಸಿದ್ಧತೆಗಳಿವೆ. ಏನಲ್ಲ ಈ ಸಾಹಿತ್ಯ ರಚನೆಗೆ ಅಂತರಂಗದ ಒತ್ತಡ ಹಾಗೂ ಅದರಿಂದ ಬಿಡುಗಡೆಯನ್ನು ಪಡೆಯುವ ಆಶಯವೇ ಕಾರಣವೆಂದು ಹೇಳಲಾಗ್ತದೆ. ಆಗ ಈ ಸಾಹಿತ್ಯ ರಚನೆಗೆ ಅಂತರಂಗದ ಒತ್ತಡ, ಅಂತರಂಗ ಮನಸ್ಸು ಅಲ್ಲ, ಮನಸ್ಸಿನ ಒಳಗಿನ ಒತ್ತಡ ಇದೆ. ಆಗ ಈಗಾಗಲೇ ಹೇಳಿದ ಹಾಗೆಲ್ವಾ, ಮನಸ್ಸಲ್ಲಿ ಅಂತ ಭಾವನೆ ಬರ್ತದೆ, ಒತ್ತಡ ಇದೆ ಅಲ್ವಾ, ಹೊರಗೆ ಹಾಕ್ಬೇಕು ಹೇಳ್ಬೇಕು ಅಂತ, ಹಾಗೂ ಅದರಿಂದ ಬಿಡುಗಡೆ. ಆಗ ಮನಸ್ಸಿಗೆ ಒತ್ತಡ ಬಂದಾಗ ಬಿಡುಗಡೆ ಆಗಿದೆ, ಅವಾಗ ಅದನ್ನ ಹೊರಗೆ ಹಾಕಿದಾಗ ಹೇಗೆ ಹೊರಗೆ ಹಾಕುದು? ಈ ಸಾಹಿತ್ಯದ ಮೂಲಕ, ಬರಹದ ಮೂಲಕ ಆಗ ಪಡೆಯುವ ಆಶಯವೇ ಕಾರಣ ಅಂತ ಹೇಳ್ತದೆ. ಅದೇ ಕಾರಣ, ಅದರಿಂದಾಗಿ ಸಾಹಿತ್ಯ ರಚನೆ ಆಗ್ತದೆ. ನಮ್ಮ ನಮ್ಮ ಮನಸ್ಸಿನ ಒತ್ತಡ ಅಂದ್ರೆ ಭಾವನೆ, ಅದೆಲ್ಲ ನಾವು ಹೊರಗೆ ಹಾಕುವಂತದ್ದು. ಬದುಕಿನಲ್ಲಿ ಪಡೆಯುವ ಅಸಖ್ಯಾತ ಅನುಭವಗಳು ಯಾವ್ದೆಲ್ಲ ಅಂದ್ರೆ ಇದೆ, ಬದುಕಿನಲ್ಲಿ ನಾವು ಜೀವನದಲ್ಲಿ ಪಡೆಯುವಂತಹ ಅಸಂಖ್ಯಾತ ಲೆಕ್ಕ ಇಲ್ಲದಷ್ಟು ಅನುಭವಗಳಿವೆ ನಮಗೆ, ಅದೆಲ್ಲ ನಾವು ಹೇಗೆ ಹೇಳಬಹುದು? ಅವುಗಳನ್ನ ಯಾವುದೋ ಒಂದು ಸನ್ನಿವೇಶ, ಒಂದು ವಸ್ತು ಪ್ರಚೋದನೆ ನೀಡಿ ಸಾಹಿತ್ಯ ರಚನೆ ಕಾರಣವಾಗ್ತದೆ. ಹಾಗೆ ತುಂಬಾ ಅನುಭವಗಳಲ್ಲಿ ಅದು ಒಂದು ಸಾಕು ನಮಗೆ ಅಲ್ಲ, ಹೇಳಲೇಬೇಕು ಅಂತ ತೋರ್ತದೆ. ಒಂದು ಸನ್ನಿವೇಶ ಆಗಿರ್ಬೋದು ಅಲ್ಲ, ಒಂದು ಘಟನೆ ಆಗಿರ್ಬೋದು, ಅದನ್ನ ನಾವು ಹೇಳ್ತೇವೆ. ಅದೊಂದು ಪ್ರಚೋದನೆ ಇರುತ್ತೆ ನಮ್ಗೆ, ಅಲ್ಲ ಹೇಳಲೇಬೇಕು ಅಂತ ಅನಿಸ್ತದೆ, ಹೇಳ್ತೇವೆ. ಹಾಗೆ ಸಾಹಿತ್ಯ ರಚನೆ ಆಗ್ತದೆ ಅಲ್ವಾ, ಈ ರೀತಿಯಾಗಿ ಬರುವಂತದ್ದು ರಚನೆ ಆಗುವಂತದ್ದು ಸಾಹಿತ್ಯ. ಸಾಹಿತ್ಯ ರಚನೆಗೆ ಮೂರು ಅಂಶಗಳು ಮುಖ್ಯವಾಗ್ತವೆ. ಅರ್ಥ ಆಯ್ತು ಬಯಸ್ತೀನಿ ಅಲ್ವಾ, ಗೊತ್ತಾಗ್ತದೆ. ಹಾಗೆ ಮುಖ್ಯವಾಗಿ ಹೇಳ್ತಾರೆ ಮೂರು ಅಂಶಗಳು ಮುಖ್ಯ. ಯಾವುದು? ವಸ್ತು, ತಲ್ಲೀನತೆ, ಅನುಭವ. ಈ ಮೂರು ಬೇಕು. ಒಂದು ಸಾಹಿತ್ಯ ನಾವು ಏನ್ ಹೇಳಿಕ್ ಹೊರಟಿದ್ದೇವೆ, ಅದಕ್ಕೆ ಬೇಕಂದ್ರೆ ವಸ್ತು ಬೇಕು ಅಲ್ವಾ. ಹೇಳಿದೇವೆ ಈಗ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು, ನಮಗೆ ಪ್ರಚೋದನೆ ನೀಡಿ ನಾವು ಅದನ್ನು ಹೇಳ್ತೇವೆ ಈ ರೀತಿಯ ಕೃತಿಯಲ್ಲಿ ಸಾಹಿತ್ಯದ ಮೂಲಕ. ಹಾಗೆ ವಸ್ತು ಬೇಕು, ತಲ್ಲೀನತೆ ಬೇಕು, ಮತ್ತೆ ಅದ್ರಲ್ಲಿ ತಲ್ಲೀನರಾಗಿರ್ಬೇಕು. ಆ ವಸ್ತುವಿನಲ್ಲಿ ನಾವು ಪೂರ್ತಿ ಗಮನ ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ನಮ್ಗೆ ಒಳ್ಳೆ ರೀತಿ ಹೇಳಲಿಕ್ಕೆ ಸಾಧ್ಯ ಅಲ್ವಾ, ಅದು ಹೇಳಿದ್ರೆ ನಮ್ಗೆ ಸಮಾಧಾನ ಇರ್ಲಿಕ್ಕಿಲ್ಲ ಅಲ್ವಾ. ಹಾಗೆ ತಲ್ಲೀನತೆ ಬೇಕು, ಅನುಭವ ಬೇಕು, ಮತ್ತು ಅದರ ಅನುಭವ ಬೇಕು. ಆಗ ಅನುಭವ ಇದ್ರೆ ಹೇಳ್ಬಹುದು, ಇಲ್ಲಾಂದ್ರೆ ನೇರ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅನುಭವ, ವಸ್ತು ಇದೆ, ಅದರ ಅನುಭವ ಇದೆ, ಅದರಲ್ಲಿ ತಲ್ಲೀನರಾಗಿ ಹೇಳುವಂತದ್ದು. ತನ್ನ ಸುತ್ತು ತೆರೆದು ನಿಂತಿರುವ ವಾಸ್ತವ ಲೋಕವನ್ನು ಕಾಣುವ. ಹಾಗೆ ತನ್ನ ಸುತ್ತಿರುವಂತಹ ವಾಸ್ತವ ನಿಜವಾದ ಲೋಕವನ್ನು ನೋಡಬೇಕು, ಕಂಡು ತಲ್ಲೀನತೆಯನ್ನು ಪಡೆಯುವ. ಕಂಡು ಅಲ್ಲಿನ ವಿಚಾರ ನಾವು ಕಂಡದನ್ನು ಕಂಡದಲ್ಲಿ ತಲ್ಲೀನತೆ ಪಡೆಯಬೇಕು, ತಲ್ಲೀನರಾಗ್ತೇವೆ ಅಲ್ವಾ. ಹೀಗಿದೆ ಅದನ್ನ ಮನಸ್ಸಿಗೆ ತಟ್ಟುತ್ತದೆ ಅಲ್ವಾ, ಮನಸ್ಸು ತುಂಬಿಕೊಳ್ತದೆ, ಅದನ್ನು ಹೇಳ್ತೇವೆ. ಪಡೆಯುವ ಗುಣ ಸಾಹಿತ್ಯ ಅದನಿಗೆ ಇರಬೇಕಾಗ್ತದೆ. ಆ ರೀತಿಯಲ್ಲಿ ಸಾಹಿತ್ಯದಲ್ಲಿ ಈ ಗುಣ ಇರಬೇಕು ಎಲ್ಲ ಕೂಡ ಅಲ್ಲ. ವಸ್ತು, ತಲ್ಲೀನತೆ, ಅನುಭವ ಮತ್ತು ಲೋಕ ಕಂಡಂತ ಲೋಕದ ವಿಚಾರ ಇದರಲ್ಲೆಲ್ಲ ಹೇಳುವಂತ ಆ ಗುಣ ಇರಬೇಕು. ಈ ತಲ್ಲೀನತೆಯಿಂದ ಪಡೆಯುವ ದಿವ್ಯಾನುಭೂತಿಯೇ ಅನುಭವ ವಿಶೇಷವೆನಿಸಿಕೊಳ್ಳುತ್ತದೆ. ಇದರಿಂದ ಒಂದು ದಿವ್ಯವಾದ ಅನುಭೂತಿ ಆಗ್ತದೆ ಅಲ್ವಾ. ಹಾಗಿರುವಾಗ ದಿವ್ಯವಾದ ಅನುಭವ ಆಗ್ತದೆ, ಅದನ್ನು ಅದೇ ಅದರ ವಿಶೇಷತೆ ಎನಿಸಿಕೊಳ್ಳುತ್ತದೆ. ಅದೇ ಅದರ ವಿಶೇಷತೆ, ಅದರ ಅನುಭವ ನಾವು ಹೇಳ್ತೇವೆ. ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಟು ಅದನ್ನು ನಾವು ಹೊರಗೆ ಹೇಳ್ತೇವೆ, ಅದು ಸಾಹಿತ್ಯ ರೂಪದಲ್ಲಿ. ಈ ಮೂರು ಯಾವುದೋ ಶುಭ ಮುಹೂರ್ತದಲ್ಲಿ ಒಂದಾಗಿ, ಈಗ ಹೇಳಿದಂತಹ ವಿಚಾರ ಎಲ್ಲ ಒಂದಾಗಿ ಕೃತಿಯ ನಿರ್ಮಾಣವಾಗ್ತದೆ. ಒಂದು ಕೃತಿಯ ನಿರ್ಮಾಣ ಆಗ್ತದೆ, ಸಾಹಿತ್ಯದ ನಿರ್ಮಾಣ ಆಗ್ತದೆ. ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ನಿರ್ಮಾಣ ಕಾರ್ಯವನ್ನು ಅವಲೋಕಿಸಿದಾಗ, ಹಾಗೆ ಕನ್ನಡ ಭಾಷೆಯಲ್ಲಿ ಹೇಗೆ ನಿರ್ಮಾಣ ಆಗಿದೆ ಅಂತ ನೋಡುವಾಗ, ಸಹಜವಾಗಿಯೇ ಭಾಷೆಯಲ್ಲಿನ ಕಾಲಕಾಲದ ಬದಲಾವಣೆಗೆ ಸರಿಯಾಗಿ ಸಾಹಿತ್ಯ ರಚನೆಯಲ್ಲಿ ಕೂಡ ಬದಲಾವಣೆಯನ್ನು ಕಾಣ್ತೇವೆ. ಆಗ ಬದಲಾವಣೆ ಆಗ್ತಾ ಹೋಗಿದೆ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಸಾಹಿತ್ಯ ರಚನೆ ಆಗಿದೆ ಅದು ಕಾಣಿಸ್ತದಂತೆ ಕನ್ನಡ ಭಾಷೆಗೆ ನೋಡಿದಾಗ. ಸಹಜ, ಈಗಾಗಲೇ ಹೇಳಿದೆ ಅಲ್ಲ, ಭಾಷೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಲ್ಲ, ಹಳೆಗನ್ನಡ, ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಹಾಗೆ ಸಾಹಿತ್ಯದಲ್ಲಿ ಕೂಡ ಬದಲಾವಣೆ ಆಗಿದೆ. ಒಂದೇ ರೀತಿ ಇರುವುದಿಲ್ಲ ಕಾಲದಲ್ಲಿ, ಎಷ್ಟೋ ಸಮಯ ಕಳೆದಾಗ ಅದು ಬದಲಾವಣೆ ಆಗ್ತದೆ ಅಲ್ಲ. ಯಾರಿಗೆ ಬರೆಯುವವರು ಕೂಡ, ಸಾಹಿತಿ ಕೂಡ ಅದನ್ನ ಬಯಸ್ತಾನೆ, ಓದುಗರು ಕೂಡ ಅದನ್ನ ಬಯಸ್ತಾರೆ. ಹೀಗೆ ಬದಲಾವಣೆ ಆಗ್ತಾ ಬಂದಿದೆ. ಹೀಗಾಗಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಚರಿತ್ರೆಯನ್ನು ಸಾಹಿತ್ಯದ ದೃಷ್ಟಿಯಿಂದ ಬೇರೆದೇ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಆಗ ಸಾಹಿತ್ಯ ದೃಷ್ಟಿಯಲ್ಲಿ ಆ ಒಂದೊಂದು ಕಾಲದಲ್ಲಿ ಬಂದಂತಹ ಕೃತಿಯನ್ನುಗಳನ್ನು ನೋಡಿಕೊಂಡು ಅಲ್ವಾ, ಭಾಷೆ ಬದಲಾದ ಹಾಗೆ ಸಾಹಿತ್ಯ ಕೂಡ ಬದಲಾವಣೆ ಆಯಿತು, ಅದನ್ನು ನೋಡಿಕೊಂಡು ಏನಾಗಿದೆ, ಅದನ್ನು ಈ ರೀತಿ ಹೆಸರಿಸಿದ್ದಾರಂತೆ. ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು, ಆಮೇಲೆ ಹೇಗಿತ್ತು, ಏನು ಕಾರಣ, ಇದೆಲ್ಲ ಗೊತ್ತಾಗ್ತದೆ. ಆ ಪ್ರಕಾರ ಈ ರೀತಿಯಾಗಿ ಹೆಸರಿಟ್ಟು ಕರೀತೇವೆ. ಹೇಗೆ? ಪಂಪ ಪೂರ್ವಯುಗ, ಪಂಪ ಯುಗ, ಬಸವ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗ ಎಂಬುದು ಅಂತ ವರ್ಗೀಕರಣಗಳಲ್ಲಿ ಒಂದು. ಹೀಗೆ ಇಷ್ಟೆಲ್ಲ ವರ್ಗೀಕರಣ ಮಾಡ್ತೇವೆ ಈ ಎಲ್ಲ ಹೆಸರಿನಲ್ಲಿ, ಅಂದ್ರೆ ಆ ಕಾಲಘಟ್ಟದಲ್ಲಿ ಬಂದಂತದ್ದು. ಹಾಗಿರುವ ನಮ್ಗೆ ಗೊತ್ತಿದೆ ಅಲ್ಲ, ಈಗ ಹೇಳಿ ಹೆಸರು ಹೇಳುವ ಗೊತ್ತಾಗ್ತದೆ ನಮ್ಗೆ. ಹತ್ತನೇ ಶತಮಾನವು ಕನ್ನಡ ಸಾಹಿತ್ಯ ಪರಂಪರೆಯ ಸುವರ್ಣ ಯುಗವೆಂದು ಖ್ಯಾತವಾಗಿದೆ. ಆ ರೀತಿಯಾಗಿ ಈ ನಾಲ್ಕು ಯುಗಗಳ ಬಗ್ಗೆ ಹೇಳಿ ಆಯ್ತು ಅಲ್ವಾ. ಹಾಗೆ ಹತ್ತನೇ ಶತಮಾನದ್ದು ಮಾನ ಅದು ಕನ್ನಡದ ಸುವರ್ಣ ಯುಗ ಅಂತ ಹೇಳಿದ ಅಂತ ಆ ರೀತಿಯಾಗಿ ಖ್ಯಾತವಾಗಿದೆ, ಹೆಸರು ಗಳಿಸಿದೆ. ಯಾಕೆ ನೀವು ಕೂಡ ಗಮನಿಸಿರ್ಬೋದು ಈ ಹಿಂದೆ ಅಲ್ವಾ, ಆ ರೀತಿ ಕರೀತೇವೆ. ಯಾಕಾಗಿ?
ಕನ್ನಡದ ಕನ್ನಡ ಸಾಹಿತ್ಯದ ದಿಗ್ಗಜರು ರತ್ನತ್ರಯರು ಎಂಬ ಖ್ಯಾತಿಗೆ ಪಾತ್ರರಾದ ಪಂಪ, ಪೊನ್ನ, ರನ್ನ ಈ ಶ್ರೇಷ್ಠ ಕವಿಗಳು ಅತ್ಯುತ್ತಮ ಮೌಲಿಕ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ. ಆ ಕಾಲದಲ್ಲಿ ಕಾಣಿಸಿಕೊಂಡವರು ಈ ಸಾಹಿತ್ಯ ರಚನೆ ಮಾಡಿದವರು ಯಾರು ನಿಮ್ ಕಡೆ ಗೊತ್ತಿರಬಹುದಲ್ಲ, ಪಂಪ, ಪೊನ್ನ, ರನ್ನ ಅಂತ ಪ್ರಸಿದ್ಧರಾದವರು ಅಲ್ಲ, ರತ್ನತ್ರಯರು ಅಂತ ಕರೆಸಿಕೊಂಡವರು, ರತ್ನತ್ರಯರು ಅಂತ ಅವರು ಹೊಗಳಿದ್ದಾರೆ. ಅಂದ್ರೆ ಮೂರು ರತ್ನಗಳು ಅಂತ ಆ ಕಾಲದ್ದು ಅವರು ಬರೆದಂತ ಕೃತಿಗಳು ಬಂದುವು. ಆಗ ಗೊತ್ತಿ ನಿಮಗೆ ಪಂಪ ಅಂದ್ರೆ ಪಂಪ ಬರೆದಂತ ಪಂಪ ಭಾರತ ಅಂತ ಕೇಳಿರ್ಬೋದಲ್ವಾ, ಅಥವಾ ವಿಕ್ರಮಾರ್ಜುನ ವಿಜಯ ಅಂತ ಅದು ಪಂಪ ಬರೆದಂತ ಒಂದು ಕೃತಿ, ಮತ್ತೊಂದು ಆದಿಪುರಾಣ ಅಂತ. ಆಗ ಒಂದು ಧಾರ್ಮಿಕ ಕೃತಿ, ಮತ್ತೊಂದು ಲೌಕಿಕ ಕೃತಿ. ಆ ಕಾಲದಲ್ಲಿ ಅವರೆಲ್ಲ ಅದೇ ರೀತಿ ಬರೆದದ್ದು, ಒಂದು ಲೌಕಿಕ, ಒಂದು ಧಾರ್ಮಿಕ ಅಂತ. ಹಾಗೆ ಪಂಪ ಬರೆದದ್ದು. ಹಾಗೆ ರನ್ನ ಬರೆದಂತಹ ಸಾಹಸ ಭೀಮ ವಿಜಯಂ ಅಂತ ಒಂದು ಕೃತಿ, ಅದು ಇನ್ನೊಂದು ಹೆಸರು ಗದಾಯುದ್ಧ ಅಂತ. ಅದೇ ರೀತಿ ಮತ್ತೊಂದು ಅಜಿತ ಪುರಾಣ ಅಂತ, ಮತ್ತೊಬ್ರು ಪೊನ್ನ, ಪೊನ್ನ ಬರೆದಂತಹ ಶಾಂತಿ ಪುರಾಣ, ಮತ್ತೊಂದು ಜಿನಾಕ್ಷರ ಮಾಲೆ ಅಂತ. ಅದೆರಡು ಸಿಕ್ಕಿದ್ದು, ಲಭಿಸಿದ್ದು, ಮತ್ತೆರಡು ಬರೆದಿದ್ದಾರೆ ಪೊನ್ನ, ಆದ್ರೆ ಅದು ದೊರೆತಿಲ್ಲ. ಹೀಗೆ ಇವರೆಲ್ಲ ಶ್ರೇಷ್ಠವಾದ ಕೃತಿಗಳನ್ನು ಬರೆದರು. ಎಷ್ಟು ಶ್ರೇಷ್ಠವಾದಂತ ಈಗ ನಾವು ನೋಡ್ಬೇಕು, ನೀವು ಕೂಡ ನೋಡ್ಬೇಕು ಅಲ್ಲ, ಕೆಲವರಿಗೆ ಅದೀಗಾಗಲೇ ತಿಳಿದಿರಬಹುದು, ನೋಡಿರಬಹುದು. ಅಂತಹ ಮೌಲಿಕ, ಅಷ್ಟು ಮೌಲ್ಯ ಇರುವಂತಹ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ರು. ಹತ್ತನೇ ಶತಮಾನದ ಪಂಪನ ಕೃತಿಗಳು ಕನ್ನಡ ಸಾಹಿತ್ಯದ ಉಪಲಬ್ಧ ಆದ್ಯ ಕಾವ್ಯ ಕೃತಿಗಳಾಗಿವೆ. ಕನ್ನಡ ಸಾಹಿತ್ಯದಲ್ಲಿ ದೊರೆತಂತ ಮೊದಲ ಕಾವ್ಯ ಕೃತಿ ಅಂತ ಹೇಳ್ಬಹುದು. ನಾವು ಮೊದಲ ಗದ್ಯ ಕೃತಿ ಹೇಳಿದ್ದೇವೆ, ಮೊದಲ ಕೃತಿ ಹೇಳಿದ್ದೇವೆ ಅಲ್ಲ, ಕವಿರಾಜ ಮಾರ್ಗ ವಡ್ಡಾರಾಧನೆ ಇಲ್ಲ, ಇದು ಮೊದಲ ಕಾವ್ಯ ಕೃತಿ ಹೇಳಬಹುದು. ಶ್ರೇಷ್ಠವಾದಷ್ಟು ಶ್ರೇಷ್ಠವಾದ್ದು ಅಂತ ಈ ಯುಗದ ಸಾಹಿತ್ಯದ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಪಂಪ ನಿಂತು. ಹಾಗೆ ಆ ಯುಗದಲ್ಲಿ ಅಲ್ಲ, ಆ ಕಾಲದಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ಇವನು ಪ್ರಾತಿನಿಧಿಕವಾಗಿ ಅವನ ಹೆಸರಿನಲ್ಲಿ ಆ ಯುಗವನ್ನು ಕರೆಯುವಂತದ್ದು. ಈ ಕಾಲಘಟ್ಟವನ್ನು ಪಂಪ ಯುಗ ಎಂದು ಗುರುತಿಸಲಾಗಿದೆ. ಹಾಗೆ ಅಂತ ಶ್ರೇಷ್ಠರಾದವರಲ್ಲಿ ಅತ್ಯಂತ ಆದಿಕವಿ ಪಂಪ ನಾವು ಹೇಳ್ತೇವಲ್ಲ, ಅಂತ ಶ್ರೇಷ್ಠ ಇವನು ಅವನ ಹೆಸರಿನಲ್ಲಿ ಆ ಕಾಲವನ್ನು ಕರೆದಿದ್ದಾರೆ. ಆಮೇಲೆ ಈ ಕಾಲದಲ್ಲಿ ಪ್ರಾಬಲ್ಯದಲ್ಲಿದ್ದ ಮತ ಜೈನ ಮತ, ಆಗ ಯಾವ ಮತ ಇತ್ತು ಅಂದ್ರೆ ಜೈನ ಮತ ಹೆಚ್ಚು ಪ್ರಸಿದ್ಧವಾಗಿತ್ತು, ಹೆಚ್ಚು ಪ್ರಾಬಲ್ಯದಲ್ಲಿತ್ತು, ಎಲ್ಲರೂ ಅದನ್ನು ಆ ಮತದಲ್ಲಿ ಮತವನ್ನು ಅನುಸರಿಸುತ್ತಾ ಇದ್ದರು. ಮಾರ್ಗ ಪರಂಪರೆಯ ಚಂಪು ಶೈಲಿಯ ಕಾವ್ಯಗಳ ಶಾಸ್ತ್ರಗ್ರಂಥಗಳ ರಚನೆ ಈ ಅವಧಿಯಲ್ಲಿ ಕಂಡು ಬರ್ತವೆ. ದೊಡ್ಡ ದೊಡ್ಡ ಕಾವ್ಯಗಳು, ಅದು ಮಾರ್ಗಶೈಲಿ. ಮಾರ್ಗಶೈಲಿ ಅಂದ್ರೆ ಸಂಸ್ಕೃತದ್ದು, ಅಂದ್ರೆ ಸಂಸ್ಕೃತವೆಲ್ಲ ಸೇರಿರುವಂತದ್ದು, ಸಂಸ್ಕೃತದ್ದು ಮಾರ್ಗಶೈಲಿ ಅಂತ. ಅದೇ ನಮ್ಮ ಕನ್ನಡದಾಗಿದೆ ದೇಶಿ ಶೈಲಿ ಅಂತ ಹೇಳ್ತೇವೆ ಅಂದಲ್ವಾ, ನಮ್ಮದೇ ಆದಂತ ಕನ್ನಡ ಸಾಮಾನ್ಯ ಬಳಸುವಂತ ಭಾಷೆ ಬಳಸಿತ್ತು. ಇದಂದ್ರೆ ಆ ಸಂಸ್ಕೃತದ್ದು ಅದು ಮಾರ್ಗಶೈಲಿ ಹೇಳುವಂತದ್ದು. ಅಂತಹ ಶೈಲಿಯ ಚಂಪು ಶೈಲಿಯ ಕಾವ್ಯಗಳು, ಚಂಪು ಶೈಲಿ, ಚಂಪು ಅಂದ್ರೆ ಗೊತ್ತಿರಬಹುದಲ್ಲ, ಪದ್ಯ ಮತ್ತು ಗದ್ಯ ಮಿಶ್ರಣಗೊಂಡ ಕಾವ್ಯ. ಹಾಗೆ ಪಂಪನ ಕಾವ್ಯ ಇಲ್ಲ ಅಂತದ್ದು, ಪದ್ಯ ಮತ್ತು ಗದ್ಯ ಇರುವಂತದ್ದು, ಅದನ್ನು ಚಂಪು ಅಂತ ಕರೆಯುವಂತದ್ದು. ಆ ಕಾವ್ಯಗಳ ಶಾಸ್ತ್ರ ಗ್ರಂಥಗಳ ರಚನೆ ಈ ಅವಧಿಯಲ್ಲಿ ಕಂಡು ಬರ್ತದೆ. ಯಾಕಂತ ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳ ರಚನೆ ಅದು. ಕವಿಗಳಿಗೆ ರಾಜಾಶ್ರಯವಿತ್ತು, ಕವಿಗಳಿಗೆ ಆಗ ರಾಜಾಶ್ರಯ ಇತ್ತಂತೆ. ಕವಿಗಳು ತಮ್ಮ ಈ ಸಾಹಿತ್ಯ ಕೆಲಸ ಮಾಡಲಿಕ್ಕೆ ರಾಜ ಆಶ್ರಯ ಕೊಟ್ಟಿದ್ದ, ಅವನ ಆಶ್ರಯದಲ್ಲಿ ನಿಂತು ಎಲ್ಲ ಕೃತಿ ರಚಿಸ್ತಾ ಇದ್ರು. ಹಾಗೆ ಅವರಿಗೆ ಅದು ಸೌಕರ್ಯ ಆಗಿತ್ತು ಅವರ ಸಹಾಯದಿಂದ. ಈ ಶತಮಾನದಲ್ಲಿ ಲೌಕಿಕ, ಆಗಮಿಕ ಎಂಬ ವಿಭಾಗಗಳನ್ನು ಕಾಣಬಹುದಾಗಿದೆ. ಈಗಾಗಲೇ ಹೇಳಿದನಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಲೌಕಿಕ, ಒಂದು ಆಗಮಿಕ, ಧಾರ್ಮಿಕ ಕಾವ್ಯವನ್ನು ಬರೆದಿದ್ದಾರೆ. ಧಾರ್ಮಿಕ ಕಾವ್ಯಗಳಲ್ಲಿ ಕಾವ್ಯ ಧರ್ಮ ಮತ್ತು ಧರ್ಮಗಳ ಸಂಯೋಜನೆಯನ್ನು ಕಾಯ್ದುಕೊಳ್ಳಲಾಗಿದೆ. ಆ ಕಾವ್ಯದಲ್ಲಿ ಇದೆರಡು ಕಾಣಿಸ್ತಾ ಇತ್ತು, ಕಾವ್ಯ ಧರ್ಮ, ಒಂದು ಕಾವ್ಯ ಹೇಗಿರಬೇಕು ಅದು, ಮತ್ತೊಂದು ಧರ್ಮ. ಆ ಧರ್ಮವೂ ಇತ್ತು, ಕಾವ್ಯ ಧರ್ಮ, ಕಾವ್ಯದಲ್ಲಿ ಯಾವೆಲ್ಲ ಗುಣಗಳು ಬರಬೇಕು, ಯಾವೆಲ್ಲ ಅಂಶಗಳು ಇರಬೇಕು ಅದು ಇದ್ದವು, ಮತ್ತು ಅವರ ಧರ್ಮ ಕೂಡ ಇದ್ದವು, ಯಾವ ಧರ್ಮವನ್ನು ಅವರು ಅವಲಂಬಿಸಿದ್ದು, ಈಗಾಗ ನಾವು ಹೇಳಿದೆವಲ್ಲ ಜೈನ ಧರ್ಮ ಅಂತ, ಅದೆಲ್ಲ ಕಾಣಿಸ್ತಾ ಇತ್ತು, ಅದರ ಸಂಯೋಜನೆ ಅದೆರಡು ಸೇರಿತ್ತು. ಕಾವ್ಯದ ಭಾಷೆ ಹಳೆಗನ್ನಡ, ಆಗ ಆರಂಭದಲ್ಲಿದ್ದುದು ಹಳೆಗನ್ನಡ ಭಾಷೆ ಅಲ್ಲ, ಅದನ್ನ ಬೆಳೆಸ್ತಾ ಇದ್ದು ಹತ್ತನೇ ಶತಮಾನದಲ್ಲಿ. ಸಮಕಾಲೀನ ರಾಜಕೀಯ ಚರಿತ್ರೆ, ಜನಜೀವನವನ್ನು ಈ ಯುಗದ ಕವಿಗಳು ತಮ್ಮ ಕೆಲವು ಕಾವ್ಯಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಆ ಕಾವ್ಯಗಳಲ್ಲಿ ಇದು ಕೂಡ ಕಾಣಿಸ್ತಾ ಇತ್ತಂತೆ. ಯಾವುದು? ಸಮಕಾಲೀನ ರಾಜಕೀಯ ಚರಿತ್ರೆ, ರಾಜಕೀಯ ಹೇಗಿತ್ತು, ಆಡಳಿತ ಹೇಗಿತ್ತು, ಅದೆಲ್ಲ ಕಾಣ್ತಾ ಇದ್ದು, ಮತ್ತು ಜನಜೀವನ ಹೇಗಿತ್ತು ಇದೆಲ್ಲ ಅದರಲ್ಲಿ ಸ್ವಲ್ಪ ಕಾಣಿಸಿದೆ. ಆ ಮೂಲಕ ಗೊತ್ತಾಗ್ತದೆ ನಮ್ಗೆ ಆಗ ಹೇಗಿತ್ತು ಆ ಸಂದರ್ಭ ಅಂತ. ಪಂಪನ ಹಾದಿಯನ್ನು ಅನುಸರಿಸಿದ ಇತರ ಕವಿಗಳಲ್ಲಿ ಪ್ರಮುಖರೆನಿಸಿದವರು. ಹಾಗೆ ಪಂಪ ಆರಂಭದ ಕವಿ ಅಲ್ಲ, ಶ್ರೇಷ್ಠ ಕವಿ, ಆದಿಕವಿ. ಆಮೇಲೆ ಅವನ ಹಾಗೆ ಹಲವರು ಬರೆದರು, ರನ್ನ, ಪೊನ್ನ, ನಾಗವರ್ಮ, ಜನ್ನ, ನಯಸೇನ ಮುಂತಾದವರು ಇವರೆಲ್ಲ ಆಮೇಲೆ ಅದೇ ರೀತಿಯಲ್ಲಿ ಒಳ್ಳೆ ಒಳ್ಳೆ ಕಾವ್ಯಗಳನ್ನು ಬರೆದರು ಹಳೆಗನ್ನಡದಲ್ಲಿ. ಉಪಲಬ್ಧ ಇರುವ ಕನ್ನಡದ ಮೊದಲ ಗದ್ಯ ಗ್ರಂಥ ಶಿವಕೋಟ್ಯಾಚಾರ್ಯರ ಭಂಡಾರಾಧನೆ. ಸರಿ, ಮೊದಲ ಗ್ರಂಥ, ಮೊದಲ ಗದ್ಯ ಗ್ರಂಥ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ, ಮೊದಲ ಕಾವ್ಯ ಪಂಪನದ್ದು, ಅದು ವಡ್ಡಾರಾಧನೆ. ಹಾಗೆ ಕನ್ನಡದ ಮೊದಲ ಉಪಲಬ್ಧ ದೊರೆತಂತ ಗ್ರಂಥ ಯಾವುದು ಹೇಳಿದ್ರೆ ವಡ್ಡಾರಾಧನೆ ಎಂಬುದು. ಅದು ಶಿವಕೋಟ್ಯಾಚಾರ್ಯ ಎಂಬುದು ಬರೆದದ್ದು. ಇದು ಪಂಪ ಪೂರ್ವ ಯುಗದ ಸಾಹಿತ್ಯದ ಪರಿಚಯ ನೀಡುತ್ತದೆ. ಅದು ಪಂಪ ಪೂರ್ವ ಯುಗದ್ದು. ಆಮೇಲೆ ಪಂಪಯುಗ, ಪಂಪನಲ್ಲಿ ಯುಗದಲ್ಲಿ ಪಂಪ ಬರೆದಂತ ಕಾವ್ಯ, ಹೀಗೆ ಪರಿಚಯ ಕೊಡ್ತಾರೆ. ಚಾವುಂಡರಾಯ ಪುರಾಣವು ಪಂಪಯುಗದ ಒಂದು ಗದ್ಯ ಗ್ರಂಥ. ಅದೇ ರೀತಿ ಚಾವುಂಡರಾಯ ಬರೆದಂತ ಚಾವುಂಡರಾಯ ಪುರಾಣ ಎಂಬುದು, ಅದು ಕೂಡ ಒಂದು
ಗದ್ಯ ಗ್ರಂಥದ್ದು ಪಂಪನ ಕಾಲದ್ದು. ಕನ್ನಡ ಸಾಹಿತ್ಯದ ಮುಂದಿನ ಕಾಲಘಟ್ಟವನ್ನು ಬಸವಯುಗವೆಂದು ಗುರುತಿಸಲಾಗಿದೆ. ಸರಿ, ಈ ಹಳೆಗನ್ನಡ ಕಾಲ ಆಯಿತು ಅಲ್ಲ, ಪಂಪಯುಗ ಆಯಿತು, ಆಮೇಲೆ ಬಂದದ್ದು ಬಸವಯುಗ ಅಂತ. ಬಸವಯುಗ ಅಂದ್ರೆ ನಿಮ್ಗೆ ಗೊತ್ತಿರಬಹುದಲ್ಲ, ಈಗ ನಾವು ನೆನಪಿಸಿದ್ದೇವೆ, ಬಸವಣ್ಣನ ಪರಿಚಯ ಆಗಿದೆ ಅಲ್ವಾ. ಕನ್ನಡ ಸಾಹಿತ್ಯದ ಸಾಹಿತ್ಯ ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದ ಯುಗ. ಆಗ ಮಾರ್ಗ ಕಾವ್ಯದಿಂದ ದೇಸಿಗೆ ಬಂದದ್ದು ಅಂದ್ರೆ ಆ ಸಂಸ್ಕೃತ ಭೂಷ್ಟವಾದಂತ ಅಲ್ಲಿಂದ ದೇಶೀ ಕಾವ್ಯಕ್ಕೆ ಬಂದದ್ದು, ನಮ್ಮ ಕನ್ನಡ ಭಾಷೆಯಲ್ಲಿ ಬಂದದ್ದು ಅಂದ್ರೆ ಸರಳವಾದಂತಹ ಕನ್ನಡದಲ್ಲಿ ಬಂದದ್ದು. ಆ ಕಾಲ ಅದು ಮುಂದಿನದ್ದು. ಈ ಕಾಲದ ಸಾಹಿತ್ಯದ ವೈಶಿಷ್ಟ್ಯ ಇರುವುದೇ ವಚನ ಸಾಹಿತ್ಯ. ಆಗ ಆ ಕಾಲದ ಪಂಪಯುಗದ ನಂತರ ಬಂದಂತ ಈ ಕಾಲದ್ದು ಆ ವಚನ ಸಾಹಿತ್ಯ ಅಲ್ಲಿ ಮುಖ್ಯವಾಗಿ ಕಾಣುವಂಥದ್ದು. ಹಾಗಾದ್ರೆ ವಚನ ರೂಪದ ಉದಯದಲ್ಲಿ ಅದು ಉದಯವಾಯಿತು, ಆರಂಭ ಆಯಿತು. ಇದು ಮನುಕುಲದ ಉದ್ದಾರಕ್ಕಾಗಿ ಸರಳವು ಲಲಿತವು ಸುಲಲಿತವೂ ಆದ ರೀತಿಯಲ್ಲಿ ಅಭಿವ್ಯಕ್ತಿಗೊಂಡ ಪ್ರಕಾರ. ಆಗ ಹೇಗಿತ್ತು ವಚನ ಅಂದ್ರೆ ಹೇಳ್ತಾರೆ, ನಮ್ಗೆ ಗೊತ್ತಿದೆ, ಸರಳವು ಲಲಿತವು ಸುಲಲಿತವು ಸರಳವಾದದ್ದು ಅತ್ಯಂತ ಸುಂದರವಾದದ್ದು ಆ ರೀತಿಯಲ್ಲಿ ಬರೆದದ್ದು. ಹಳೆಗನ್ನಡದ ಕ್ಲಿಷ್ಟತೆ, ಹಳೆಗನ್ನಡದ ಆ ಕ್ಲಿಷ್ಟತೆ ಇರಲಿಲ್ಲ, ಆ ಕಠಿಣತೆ ಇರಲಿಲ್ಲ ಅಲ್ವಾ, ಅಂದ್ರೆ ಕಷ್ಟ ಇರಲಿಲ್ಲ ಓದಲಿಕ್ಕೆ. ಹಾಗೆಯೇ ಸಂಕೀರ್ಣತೆಗಳಿಲ್ಲದೆ ಅಂತ, ಸಂಕೀರ್ಣತೆ ಕೂಡ ಇಲ್ಲ ಅಂತ, ಈ ಸಂಕೀರ್ಣತೆ ತೊಡಕು ಅಲ್ಲ, ಓದ್ಲಿಕ್ಕೆ ಕಷ್ಟ ತೊಡಕು ಅದೇನೇ ಇರಲಿಲ್ಲ, ಬಹಳ ಸರಳವಾಗಿ ಲಲಿತವಾಗಿದ್ದಂತಹ ಭಾಷೆಯಲ್ಲಿ ಬರ್ತದ್ದು. ಇದು ನಮ್ಗೆ ಗೊತ್ತಿದೆ ಅಲ್ವಾ, ಯಾಕಂದ್ರೆ ನಾವು ಸರಳ ವಚನಕಾರ ಪರಿಚಯ ಈಗಾಗಲೇ ಮೊದಲ ಪಾಠ ಮಾಡಿದ್ದೇವೆ. ಪಂಪ, ನಮ್ಮ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಇವರೆಲ್ಲ ಜೇಠರ ದಾಸಿಮಯ್ಯ ಇವರ ಪರಿಚಯ ಆಗಿದೆ ಪೂರ್ತಿಯಾಗಿ ಅಲ್ವಾ. ಹಾಗೆ ನಮ್ಗೆ ಗೊತ್ತಿದೆ ಆ ರೀತಿಯಲ್ಲಿ ಸುಂದರವಾದಂತಹ ವಚನಗಳನ್ನು ಬರೆದಿದ್ದಾರೆ. ಆಮೇಲೆ ಜೈನ ಧರ್ಮವು ಹಿಂದೆ ಸರಿದು ವೀರಶೈವ ಧರ್ಮವು ತನ್ನ ಪ್ರಾಬಲ್ಯವನ್ನು ಹೊಂದಿ ಶಿವಶರಣರ ಆತ್ಮ ನಿರೀಕ್ಷಣೆಗೆ ಅನುಭಾವ ನೀತಿ ಮತ ತತ್ವಬೋಧನೆಗಳು ವಚನಗಳ ಮೂಲಕ ಹೊರಹೊಮ್ಮಿದೆ. ಹಾಗೆ ವಚನದಲ್ಲಿ ಏನಿದೆ ಅಂತ ಇವೆಲ್ಲ ಕಾಣಿಸ್ತದೆ. ಆಗ ಪಂಪನ ಕಾಲದ ಜೈನ ಧರ್ಮ ಹಿಂದೆ ಹೋಯಿತು, ವೀರಶೈವ ಧರ್ಮ ಬಂತು. ಇವರದ್ದು ವೀರಶೈವ ಧರ್ಮ ಅಲ್ವಾ, ಶಿವನ ಭಕ್ತರಿವರು ವೀರಶೈವರು. ಹಾಗೆ ಅವರ ಪ್ರಾಬಲ್ಯ ಬಂತು, ಇವರೆಲ್ಲ ಆ ಧರ್ಮವನ್ನು ಅವಲಂಬಿಸಿದ್ರು. ಅಲ್ಲಿ ಶಿವಶರಣರ ಆತ್ಮ ನಿರೀಕ್ಷಣೆ, ಹಾಗೆ ಶಿವಭಕ್ತರ ಆತ್ಮ ನಿರೀಕ್ಷಣೆ ಅಲ್ವಾ, ಅದನ್ನು ಕಾಣಬಹುದು. ಹಾಗೆ ಅನುಭಾವ, ಅವರ ಅನುಭಾವ ಅಂದ್ರೆ ಅನುಭವ, ಪರಮಾತ್ಮನ ಆ ಜ್ಞಾನ ಅಥವಾ ಆತ್ಮಾನುಭವ ಅಂತ ಹೇಳ್ತೇವಲ್ಲ ಅದು ಕಾಣಬಹುದು. ನೀತಿ ಮತ್ತು ಮತ ತತ್ವ ಬೋಧೆಗಳು, ಅವರಿಗೆ ಆ ಮತಕ್ಕೆ ಸಂಬಂಧಪಟ್ಟಂತ ಆ ಧರ್ಮಕ್ಕೆ ಸಂಬಂಧಪಟ್ಟ ಬೋಧನೆಗಳು ಇದೆಲ್ಲ ಕಾಣಿಸ್ತದೆ ವಚನಗಳ ಮೂಲಕ. ನಾವು ನೋಡಿದ್ದು ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ವಿಶಿಷ್ಟ ಕೊಡುಗೆ ಅನಿಸಿದೆ. ಆದ್ರೆ ಮುಖ್ಯವಾಗಿ ವಚನ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಟ್ಟಂತ ದೊಡ್ಡ ಕೊಡುಗೆ, ಯಾಕಂದ್ರೆ ಬೇರೆ ಯಾವ ಸಾಹಿತ್ಯದಲ್ಲಿ ಇಂಥ ವಚನ ಎಂಬ ಪ್ರಕಾರ ಇಲ್ಲ ಅಲ್ವಾ. ಹಾಗೆ ಅಂತ ಒಂದು ದೊಡ್ಡ ಕೊಡುಗೆ ಕನ್ನಡ ಸಾಹಿತ್ಯ ಅದಕ್ಕೆ ಕೊಟ್ಟಿದೆ. ಶರಣರು ತಮ್ಮ ಪರಿಸರದೊಂದಿಗೆ ಸ್ಪಂದಿಸಿದ ಕ್ರಿಯೆಯ ಫಲವೇ ಈ ವಚನ ಸಾಹಿತ್ಯ. ಹಾಗೆ ವಚನ ಸಾಹಿತ್ಯ ಹೇಗೆ ನಿರ್ಮಾಣ ಆಯಿತು ಹೇಳಿದ್ರೆ, ಅವರು ತಮ್ಮ ಪರಿಸರದೊಂದಿಗೆ ಸ್ಪಂದಿಸಿದ್ರು ಅಲ್ಲ, ಬೇರೆ ದೊಡ್ಡದ ವಿಚಾರ ಹೇಳಲಿಕ್ಕೆ ಹೋಗಲಿಲ್ಲ, ಪರಿಸರದೊಂದಿಗೆ ತಮ್ಮ ಜನರೊಂದಿಗೆ ಸ್ಪಂದಿಸಿದ್ರು. ಅವರಿಗೇನ್ ಬೇಕು ಅದೇನು ಕೊಡ್ಲಿಕ್ಕೆ ಪ್ರಯತ್ನಿಸಿದ್ರು. ಜನಪರ ಸಾಹಿತ್ಯ ಸೃಷ್ಟಿಯ ಪ್ರಾತಿನಿಧಿಕ ವ್ಯಕ್ತಿಯಾಗಿ ಬಸವಣ್ಣನವರನ್ನು ಗುರುತಿಸುವುದರಿಂದಲೇ ಈ ಯುಗವನ್ನು ಬಸವಯುಗ ಎಂದು ಕರೆಯಲಾಗಿದೆ. ಅವರು ಜನರ ವಿಷಯಗಳನ್ನು ಬರೆದರು, ಜನರಿಗೆ ಸ್ಪಂದಿಸಿದ್ರು ಅಲ್ವಾ. ಅದರಲ್ಲಿ ಮುಖ್ಯವಾಗಿ ಕಾಣುವಂತವರು ಯಾರು, ಬಸವಣ್ಣನವರು. ಅವರೆಲ್ಲರ ಪ್ರಾತಿನಿಧಿಕ ಅಲ್ಲ, ಅವರೆಲ್ಲರ ಪ್ರತಿನಿಧಿಯಾಗಿ ಕಾಣುವಂಥದ್ದು ಬಸವಣ್ಣನವರು ಆ ಕಾಲದ್ದು. ಆದ ಕಾರಣ ಅದನ್ನು ಬಸವಯುಗ ಅಂತ ಕರೆದೆವು ಆ ಕಾಲವನ್ನು. ಈ ಯುಗದ ಇತರ ಪ್ರಮುಖ ವಚನಕಾರರು ಬೇರೆ ಯಾರಲ್ಲಿದ್ದಾರೆ, ಅಲ್ಲಮ ಪ್ರಭು, ದೇವರದಾಸಿಮಯ್ಯ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಮುಂತಾದವರು ಸ್ತ್ರೀಯರು ಸೇರಿದಂತೆ ಹಲವರು ವಚನ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಈ ಕಾಲದ ಮತ್ತೊಂದು ಪ್ರಮುಖ ಅಂಶವೆನಿಸಿದೆ. ಹಾಗೆ ಈಗಾಗಲೇ ನಾವು ನೋಡಿದಂತ ಎಲ್ಲ ವಚನಕಾರರು ಅವರೆಲ್ಲ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಸ್ತ್ರೀಯರೇ ಇದ್ರು ಅಲ್ಲ, ಅಕ್ಕ ಮಹಾದೇವಿ, ಅಮ್ಮಗೆ ರಾಯಮ್ಮ ಇವರೆಲ್ಲ ದೊಡ್ಡ ಏನು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಕ್ಲಿಷ್ಟವಾದ ಚಂಪು ಶೈಲಿಯಿಂದ ಸರಳ ರೂಪಗಳಾದ ವಚನ, ರಗಳೆ, ತ್ರಿಪದಿ, ಷಟ್ಪದಿ ಸಂಗತಿಗಳೆಂಬ ಆರಂಭದಲ್ಲಿ ಕ್ಲಿಷ್ಟವಾದಂತಹ ಚಂಪು ಶೈಲಿ ಇತ್ತು, ಆಮೇಲೆ ಇದೆಲ್ಲ ಬಂದು ಹೇಳಿದಾರಲ್ಲ ಯಾವ್ದೆಲ್ಲ, ವಚನ, ರಗಳೆ, ತ್ರಿಪದಿ, ಷಟ್ಪದಿ, ಸಾಂಗತ್ಯ, ಇದೆಲ್ಲ ಬೇರೆ ಬೇರೆ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲ, ಅವುಗಳ ಕೆಲವೆಲ್ಲ ನಮ್ಮ ಪರಿಚಯ ಈಗಲೇ ಪಾಠದಲ್ಲಿ ಅವುಗಳೆಲ್ಲ ಬಂದವು. ಅದೆಲ್ಲ ಈ ಚಂಪುವಿಂದ ಬಹಳ ಸರಳವಾಗಿತ್ತು, ಅನುಕೂಲಕರವಾಗಿತ್ತು. ಅವುಗಳನ್ನು ನಿಮ್ಗೆ ನೆನಪಿರಬಹುದು, ಹಾಗೆ ಮುಂದೆ ನೋಡಬೇಕಾದದ್ದು. ಅಚ್ಚ ಕನ್ನಡದ ದೇಶೀ ಚಂದೋ ರೂಪಗಳು ಈ ಕಾಲದಲ್ಲಿ ಮೈದಳೆದವು. ಅಚ್ಚ ಕನ್ನಡದಲ್ಲಿ ದೇಶೀಯವಾದ ನಮ್ಮನೇ ಆದಂತಹ ಆ ಭಾಷೆಯಲ್ಲಿ ಬಳಕೆಯಾಯಿತು. ಹರಿಹರ ಕವಿಯ ರಗಳೆ ಎಂಬ ವಿಶಿಷ್ಟ ಪ್ರಕಾರದಲ್ಲಿ ಕಾವ್ಯ ರಚಿಸಿದನು. ಹಾಗೆ ಹರಿಹರ ಕವಿ ಕೂಡ ರಗಳೆ ಎಂಬಂತ ಒಂದು ಪ್ರಕಾರದಲ್ಲಿ ಕಾವ್ಯವನ್ನು ರಚಿಸಿದನು. ಇದರೊಂದಿಗೆ ಇಂದಿನ ತರಗತಿಯನ್ನು ಪೂರ್ತಿ ಮಾಡ್ತಾ ಇದ್ದೇನೆ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.